ಹಾಸ್ಯೋತ್ಸವ ಹಾಸ್ಯೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಸ್ಯೋತ್ಸವದ ಮುಖಾಂತರ ನಿಮ್ಮನ್ನೆಲ್ಲ ನಗಿಸುವುದೇ ನನ್ನ ಪ್ರಯತ್ನ ಒಂದೊಂದು ಕಡೆ ಒಂದೊಂದರ ಬಗ್ಗೆ ಹಾಸ್ಯ ಆಗುತ್ತೆ ಅದರಲ್ಲೂ ನಮಗೆ ಯಾವಾಗಲೂ ಬೇಕಾಗಿರೋ ಆಟೋ ಆಟೋ ಯಾವಾಗಲೂ ಬೇಕಾಗಿದೆ ನಿಜ ಆದ್ರೆ ಯಾವಾಗ ಬೇಕು ಆವಾಗ ಸಿಗಲ್ಲ ಯಾವಾಗ ಬೇಡ ಆವಾಗ ಮುಂದೇನೆ ಬಂದು ನಿಲ್ತ ಎಲ್ಲಿಗಾದರೂ ಅರ್ಜೆಂಟಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಅಂತ ಆಟೋ ರಿಕ್ಷಾ ಹತ್ತಿದ್ರೆ ಆರಾಮಾಗಿ ಬಿಡಿ ಸೇತ್ಕೊಂಡು ಹೋಗೋನ್ ಸಿಗ್ತಾನೆ ನಮಗೆ ಅದೇ ಎಲ್ಲಿಗಾದರೂ ಆರಾಮಾಗಿ ಪಟ್ನ ಎಲ್ಲ ನೋಡ್ಕೊಂಡು ಹೋಗೋಣ ಅಂದರೆ ಬರ್ರಂತ ಅಂತ ಪ್ರಾಣಭೀತಿ ತರೋಂಗೆ ಓಡಿಸ್ಕೊಂಡು ಹೋಗೋ ಆಟೋ ರಿಕ್ಷಾ ಸಿಗ್ತಾನೆ ನಮಗೆ ಇದು ನಮ್ಮ ಹಣೆ ಬರ ಅದೇ ರೀತಿ ಆಟೋ ರಿಕ್ಷಾವ್ನ ಹತ್ರ ಹೋಗಿ ನಡಿಯಪ್ಪ ಹೋಗೋಣ ಅಂದರೆ ಇಮಿಟ್ ಅಭಿಶಕ್ನ ಎಲ್ಲಿಗೆ ಹೋಗ್ಬೇಕು ಹೋಗಲಿ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಅವನು ಅಲ್ಲಿಗೆ ಬರಲ್ಲ ಅಂತಾನೆ ಅವನೆಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಮ್ಮ ಕರ್ಕೊಂಡು ಹೋಗಕ್ಕೆ ಸಿದ್ಧವಾಗಿದ್ದಾನೆ ಹೊರ್ತು ನಾವೆಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅವ್ನು ಸಿದ್ಧವಾಗಿಯೇ ಇಲ್ಲ ಇದನ್ನೆಲ್ಲ ನಾವು ಅನುಭವಿಸಲೇಬೇಕು ಒಂದು ಸತಿ ನಾನು ಆಟೋಲಿ ಕೂತಿರುವಾಗ ಒಬ್ಬ ಆಟೋ ಡ್ರೈವರ್ ಹಿಂದೆ ತಿರುಗಿ ನೋಡ್ದೆ ನೋಡ್ಬಿಟ್ಟು ಸರ್ ನೀವು ದಯಾನಂದ್ ಅಲ್ವಾ ಹೌದು ಸಾರ್ ಮೊನ್ನೆ ಪೇಪರಲ್ಲಿ ಫೋಟೋ ನೋಡಿದೆ ಹೌದು ಬರ್ತಾ ಇರುತ್ತೆ ಅಲ್ಲ ಸಾರ್ ಸತ್ತೋಗ್ಬಿಟ್ರು ಅಂತ ಇಲ್ಲ ರೀ ಇಲ್ಲ ಸಾರ್ ನಿಮ್ಮ ಫೋಟೋನೇ ಅಂತ ತಿರ್ಗಾ ಹಿಂದೆನೇ ತಿರುಗ್ದ ಹಾ ಹಾಂ ಅಲ್ಲ ನಾನಲ್ಲಲ್ಲ ಬೇರೆ ಯಾರ್ದು ಇರ್ಬೋದು ಮುಂದೆ ನೋಡ್ಕೊಂಡು ನೋಡಿ ಸ್ಪೀಡಾಗಿ ಆಟೋ ಹೋಗ್ತಾ ಇದೆ ತಿರುಗಿ ನನ್ನ ಮುಖಾನೇ ನೋಡ್ತಾವೆ ಸರ್ ನೀವೇ ಇರಬೇಕು ಅಂತ ಇಲ್ಲಪ್ಪ ನಾನಲ್ಲ ಮುಂದೆ ನೋಡ್ಕೊಂಡು ಹೋಗು ಇಲ್ಲ ಸಾರ್ ನಾನು ಪೇಪರಲ್ಲಿ ಫೋಟೋ ನೋಡಿದೆ ಮೋಸ್ಟ್ಲಿ ನೀವೇ ಇರಬೇಕು ಸತ್ತೋಗ್ಬಿಟ್ರು ಅಂತ ಹಾಕಿದ್ರು ಸಾರ್ ನಾನು ತಿರುಗಿ ನೋಡ್ತಾನೆ ಇದ್ದ ನಾನು ಅಂದೆ ಹೀಗೆ ಹಿಂದೆ ತಿರುಗಿ ನೋಡಿದ್ರೆ ನಾಳೆ ಅಂತೂ ಗ್ಯಾರಂಟಿ ನನ್ನ ಫೋಟೋ ಬರುತ್ತೆ ಮುಂದೆ ನೋಡ್ಕೊಂಡು ನೋಡ್ಸ ಈ ಥರ ಆಟೋ ಅವರು ವಿಚಿತ್ರ ವಿಚಿತ್ರವಾಗಿರೋರು ಸಿಗ್ತಾರೆ ಈ ವಿಚಿತ್ರ ವಿಚಿತ್ರವಾದ ಆಟೋ ಅವ್ರ ಜೊತೆ ವಿಚಿತ್ರವಾದ ಗಿರಾಕಿನೂ ಸಿಕ್ಕಿದ್ರೆ ಹೇಗಿರುತ್ತೆ ಉತ್ತರ ಕರ್ನಾಟಕದ ಒಬ್ಬ ಗಿರಾಕಿ ನಮ್ಮ ಶಿವಾಜಿ ನಗರ ಆಟೋ ಡ್ರೈವರ್ ಜೊತೆ ಕೋರಮಂಗ್ಲ ಹೋಗೋಕೆ ಜಗಳ ಆಡ್ತಾ ಇದ್ದಾರೆ ಈ ಜಗಳ ಹೇಗಿದೆ ನೋಡೋಣ ಲೇ ತಮ್ಮ ಆಟೋ ತಮ್ಮ ಕೋರಮಂಗ್ಲ ಹೋಗೋಣ ಕೊರಮಂಗ್ಲ ಬರೋಕ್ಕಿಲ್ಲ ಸರ್ ಕುರ್ಮಂಗ್ಲ ಅಂತ ಲೇ ಮಗನ ಕುರ್ಮಂಗ್ಲ ಅಲ್ಲೇ ಕೋರ್ಮಂಗ್ಲ ರೀ ನೀ ಯಾ ಆಗೋದಿಲ್ಲ ಕೋರಮಂಗ್ಲ ಬರಂಗಿಲ್ಲನ

ಮೈ ಮೇಲೆ ಬೆಳಿತೀನಿ ನಿನ್ನ ನಾನು ಏನು ನೀ ಹದಿನೆಂಟು ವರ್ಷದ ಹುಡುಗಿಯದಿ ನೀನು ಐಶ್ವರ್ಯ ಕಣ್ಣಂಗೆ ಕಣಕ್ಕೆ ಹತ್ತಿ ನನಗೆ ನಾನು ನಿನ್ನ ಮೈ ಮೇಲೆ ಬೆಳಾಕ ಹತ್ತಿನ ಮಗನ ಮೈ ಮೇಲೆ ಬೆಳಿತೀನಂತೆ ಯಾಕ ನಿನ್ನ ಹೆಂಡ್ರ ಮೈ ಮ್ಯಾಗ ಬೆಳಂಗಿಲ್ಲ ನಿನ್ನ ಮೈ ಮ್ಯಾಗ ಬೆಳ್ತೀನಂತೆ ಮಗನ ಮೈ ಮ್ಯಾಗ ಬೆಳಿತೀನಂತೆ ಯಾಕೆ ಬರೋಂಗಿಲ್ಲ ನೀನು ಕೋರ್ಮಂಗಲ ಮಗನ ಯಾಕೆ ಬರಂಗಿಲ್ಲ ಸರ್ ಬೇಗ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡಿ ನಾನು ಯಾಕೆ ಹೋಗಲಿ ಪೊಲೀಸ್ ಮಗನ ನಾನು ಕೊಡಲಿ ಕಂಪ್ಲೇಂಟ್ ನಾನು ಖಾಲಿ ಪುಗಲಾಟೆ ಬಿದ್ದೀನಿ ನಾನು ಒಟ್ಟು ನನಗೆ ಕೆಲ್ಸನೇ ಇಲ್ಲೇನು

ಏಯ್ ತೋ ಜಬಾ ಗಾಡಿಯಲ್ಲಕ್ಕ ಜಬಾ ಮೇಲೆ ಎಲ್ಲ ಜಂಜ್ರ ಹಾಕು ಜಾಬ ಬನ್ನಿ ಸರ್ ನಮ್ಮ ಗಡಿಯಲ್ಲಿ ಕೂತ್ಕೊಳ್ಳಿ ಸರ್ ಯಾಕೆ ಪಾತಮ್ಮ ಯಾಕೆ ಕರ್ದಿ ಬನ್ನಿ ಸರ್ ನಮ್ಮ ಗಾಡಿಯಲ್ಲಿ ಹೋಗೋಣ ಎಲ್ಲಿಗೆ ಪಾತಮ್ಮ ಅದೇ ಕೋರ್ಮಂಗ್ಲಾಗಿ ಹೋಗ್ಬೇಕಂದ್ರಲ್ಲ ಸರ್ ನಮ್ಮ ಗಾಡಿಯಲ್ಲಿ ಬ್ಯಾಡ ಪಾತಮ್ಮ ಬ್ಯಾಡ ನಾ ಎಲ್ಲೂ ಬರಂಗಿಲ್ಲ ಪಾತಮ್ಮ ಮತ್ತೆ ಯಾಕೆ ಸರ್ ಅವನ ಜೊತೆ ಜಗಳ ಆಡಿದ್ರಿ ಓ ನಮ್ಮ ಹೆಂಗಸರು ಬ್ಯೂಟಿ ಪಾರ್ಲರ್ಗೆ ಹೋಗ್ಯಾರ ಅವರು ಹೊರಗೆ ಬರೋ ಮಟ ನಾನು ಟೈಮ್ ಪಾಸ್ ಮಾಡ್ಲಿಕ್ಕೆ ಹತ್ತೀನಿ ಪಾತಮ್ಮ ಟೈಮ್ ಪಾಸ್ ಅಂದಂಗ ತಮ ಈ ಕೋರ್ಮಂಗ್ಲ ಎಲ್ಲಿ ಬರ್ತೈತಿ ಮಂದಿ ಹಾಕಲ್ ಬರಂಗಿಲ್ಲ ಅಂತಾರೆ ಗೊತ್ತಿಲ್ಲ ಸರ್ ನಿಜವಲ್ಲ ನಿಮಗೆ ಗೊತ್ತಿಲ್ಲ ಸರ್ ನನ್ನ ಬಿಟ್ಬಿಡ್ತಾನ ಸಹಜವಾಗಿ ಹಾಸ್ಯ ಮಾಡಬೇಕಾದ್ರೆ ಅದಕ್ಕೆ ಯಾರಾದರೂ ಒಬ್ಬರು ಬಲಿ ಅದೇ ಹಾಸ್ಯಕ್ಕೆ ಹಾಸ್ಯ ಮಾಡೋರೇ ಬಲಿಯಾದ್ರೆ ಹೇಗಿರುತ್ತೆ ನೋಡಿ ಒಂದು ಸತಿ ನನ್ನ ಸ್ನೇಹಿತನೇ ನನ್ನ ಯಾವ ರೀತಿ ಬಲಿಪಶು ಮಾಡ್ದ ನೋಡಿ ನಾನು ನನ್ನ ಸ್ನೇಹಿತ ನಡ್ಕೊಂಡು ರಸ್ತೆಲಿ ಹೋಗ್ತಾನೇ ಇದ್ವಿ ಇದಕ್ಕಿದ್ದಂಗೆ ಮೂರನೇ ಮಾಡಿ ಮೇಲಿಂದ ಯಾರೋ ಸ್ವಲ್ಪ ಕಸ ಹಾಕಿದ್ರು ಆ ಕಸ ನನ್ನ ಮೈ ಮೇಲೆ ಬಿತ್ತು ನಾನೇನೋ ಧೂಳು ಜಾಡಿಸ್ದಂಗೆ ಅದನ್ನ ಜಾಡಿಸ್ಬಿಟ್ಟು ಮುಂದಕ್ಕೆ ಹೋಗ್ತಿದ್ದೆ ಆದ್ರೆ ನನ್ನ ಸ್ನೇಹಿತ ಬಿಡಲಿಲ್ಲ ಗಜೂ ಏನಿದ್ದು ನಿನ್ನ ಮೈ ಮೇಲೆ ಕಸ ಬಿದ್ದರೆ ಹಂಗೆ ಹೋಯ್ತಾ ಇದೀಯಾ ಇಲ್ಲಪ್ಪ ಯಾರು ಗೊತ್ತಿಲ್ಲದೆ ಹಾಕಿರ್ತಾರೆ ಗೊತ್ತಿಲ್ಲದೆ ಅಲ್ಲಿ ನೋಡ

ಇಲ್ಲಪ್ಪಾ ಸುಮ್ಮಲಿ ಸುಮ್ಮ ಸುಮ್ಮಿಕ್ತ ಸುಮ್ನೀರುಗುರು ಈ ಕಷಾಯ್ತಾನೆ ನೆಕ್ಸ್ಟ್ ಬಾಂಬ್ ಹಾಕ್ಬಿಡ್ತೇನೆ ಐತೆ ನೋಡಲಿ ಇಣಕ್ ನೋಡ್ತಾನೆ ಏನೋ ಇಣಕ್ ನೋಡ್ತಿಯಾ ಇವ್ ನೇನ ಹೇಳೋರು ಕೇಳೋರು ಇಲ್ಲ ಅನ್ ಏನು ಏನ್ ಕಷಾಯ್ತಾ ಹಂಗ ನೋಡ್ತಿಯ ನೀನು ಓಲಿ ಸುಮ್ಮೀರಪ್ಪ ನೋಡಗೋರು ಗುರಾ ಇರ್ತೇನೆ ಇಲ್ಲಪ್ಪ ಸುಮ್ನೀರು ಹೋಗ್ಲಿ ಯಾಕೆ ಅದಕ್ಕೆ ನ್ಯಾಕೆದಿಕ್ತ ಏನು ಏನ್ ಮಕ ಹೆಣ್ಣ ಏ ಪಾಪ ಹೋಗೋಣ ಗುರು ಕೈ ತೋರಿಸ್ತಾನೆ ಅದೇ ಪಾ ಸಾರಿ ಅಂತ ಅಂತ ಇಲ್ಲ ಇದ್ ತಾಕತ್ತಿದ್ರೆ ಮೇಲ್ ಬಾ ಏಯ್ ಏನ್ ನಮ್ಮ ಗುರು ಏನೇನು ಕನ್ಬಿಟ್ಟಿದ್ ಅಷ್ಟೇ ಬಂದ್ಬಿಟ್ರೆ ಚಿಂದಿ ಮೈಸೂರ್ನಲ್ಲಿ ಕುಸ್ತಾಡಿರೋ ಪೈಲ್ವಾ ಚಿಂದಿ ಬಡಾ ಬಿಡ್ತಾರು ಸುಮ್ನರು ಗೊತ್ತಾಗಲ್ಲ ಅವ್ನಿಗೆ ಅವ್ನ್ಗೆ ಒಂದ್ ಐತಿ ಗಾಚಾರ ಇರು ಬಂದ್ಬಿಟ್ರಿ ನೀನ್ ಅಷ್ಟೇನಿಲ್ಲ ಬಿಡ್ತಾರೆ ಈಗ ಬತ್ತಾರ ನೋಡಿ ಮೇಲಕ್ಕೆ ಏನು ದಪ್ಪ ಇದ್ದಾರೆ ಮೇಲ್ ಬರೋಕ್ಕಾಗಲ್ಲ ಆಗಲ್ಲ ಅನ್ಕೊಂಡಿದ್ಯಾ ಮೇಲ್ ಬರ್ತಾರ ನೋಡು ಹೋಗ್ಲಿ ಸುಮ್ನಿರಪ್ಪ ಗೊಜೋ ಅಲ್ಲಿ ಇನ್ನೊಬ್ಬ ಉಗಿತಾವ್ನಿ ಯಾವಾಗಲೇ ನಿನ್ ಮೇಲ್ ಬರ್ಲಿಲ್ಲ ಅಂತ ಏ ಅವ್ರೇನೋ ಪಾನ್ ಆ ಕಡೆ ಹೋಗೀತಾವ್ರೇ ಇಲ್ಲ ಗುಜೂ ಉಗಿತಾವ್ನಿ ಇಷ್ಟ ಸುಮ್ನಿರ್ಬಾರ್ದು ಏನ್ ಏನ್ ವೇಸ್ಟ್ ಗಿರಾಕ ಏ ಏನ್ ಬೈತಾ ಇನ್ನೇನ್ ಗುರು ಅವ್ನ ಹಂಗೆ ಬಿಟ್ಬಿಟ್ರಿ ಹೆಂಗೇ ಗೋದು ಮಾನ ಏ ನಮ್ ಗುರು ನೆನ್ ಶಂಡೆಂಬ ಯಾರ ಬೈತ್ಯ ಹಿಂಗ್ ಪಂಪ್ ಹೊಡ್ದು 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 ನನ್ನ ರೊಚ್ಚಿ ಕೆಪ್ಸಿ ಮಾಡಿ ಹತ್ಸೇ ಬಿಟ್ಟ ನಾನು ಹತ್ತದೆ ಹತ್ತದೆ ಮೂರನೇ ಮಾಡಿ ಹತ್ತಿ ಅವ್ರನ್ನ ಮೀಟ್ ಮಾಡಿದೆ ನೋಡಿದ್ರೆ ಒಳಗಡೆ ನಾಲ್ಕೈದು ಜನ ಫುಲ್ ಎಕ್ಸಸೈಸ್ ಮಾಡ್ತಾವ್ರೆ ಎಲ್ಲರೂ ಮೈಗೆಣ್ಣೆ ಹಚ್ಕೊಂಡವ್ರೆ ನಾನಂದೆ ರೇ ರೀ ಕಸ ಎಸಿತಾರಲ್ಲ ಅವ್ರೇನಂದ್ರು ಗೊತ್ತಾ ಏನ್ ಸಾರ್ ಕೆಳಗಡೆಯಿಂದ ಬೈಕ್ ಬಂದಂಗೆ ಬೈತಾ ಇದ್ರಿ ಆ ಈಗ ಮೇಲೆ ಬಂದಿದೆ ಏ ಅಕ್ಕಯ್ಯನ್ಗೆ ಏನ್ಬಿಟ್ಟು ನಾಲ್ಕೈದು ಜನ ತಟ 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 ನನ್ನ ಮಕ್ಕ ಒಡ ಫುಲ್ ಮುಖ ಮೊಕ್ಕಾಗಿ ಎಲ್ಲ ಎಟ್ ಬಿದ್ದು ಬಿಡ್ತು ನನ್ನ ಬಾಯಿ ಮುಚ್ಕೊಂಡು ಕೆಳಗಿಳಿದು ಬಂದೆ ಆಮೇಲೆ ನನ್ನ ಸ್ನೇಹಿತರು ಹಿನ್ಗೆಳಿದೆ ಏನೇ ಅಯ್ಯೋ ಮೇಲೆ ಹೋದೆ ನಾಲ್ಕೈದು ಜನ ದಾಂಡಿಗರು ಹೊಡೆದ್ಬಿಟ್ರಯ್ಯ ಯಾಕೂ ಮೇಲೆ ಹೋಗಕ್ಕೆ ಹೋದೆ ನೀನು ಸುಮ್ಮನೆ ನೀನು ದೊಡ್ಡ ಮನುಷ್ಯನ ಥರ ಹೋಗ್ಬೇಕಪ್ಪ ನೋಡು ಆನೆ ಹೋಯ್ತಾ ಇರ್ತದೆ ನಾಯಿ ಬೊಗಳ್ತಿದ್ದೆ ಆನೆ ಏನು ತಿರುಗಿ ನೋಡ್ತದಾ ಹಂಗೆ ನೀನು ಆನೆ ತರ ತಿರುಗಿ ನೋಡ್ಬಾರ್ದು ಸುಮ್ಮನೆ ಹೋಗ್ಬೇಕು ಯಾಕೆ ಮೇಲೋಗಿ ಹೊಡೆಸ್ಕೊಳ್ಕೊಯ್ತಾ ಸುಮ್ಮನೆ ಈ ಸ್ನೇಹಿತನಿಂದ ಏನೋ ಏಟ್ ತಿಂದೆ ಆದ್ರೆ ಇನ್ನೊಂದು ಸ್ನೇಹಿತಿಂದ ಏನಾಯ್ತು ನೋಡಿ ಕೆಲವು ಸ್ನೇಹಿತರು ಡೀಸೆಂಟಾಗಿ ಹೊಟ್ಟೆ ಉರಿಸ್ತಾರೆ ಅದರಲ್ಲೂ ಮನೆಗಿನೇ ಬಾಡಿಗೆಗೆ ಬೇಕು ಅಂದರೆ ಯಾವ ರೀತಿ ಹೊಟ್ಟೆ ಉರಿಸ್ತಾರೆ ನೋಡಿ ನಾನು ಹೋಗಿ ಹೇಳಿದೆ ನಮ್ಮ ಸ್ನೇಹಿತನಿಗೆ ಒಂದು ಮನೆ ಬಾಡಿಗೆಗೆ ಬೇಕಾಗಿತ್ತು ಹೌದಾ ಅಯ್ಯೋ ನಿನಗಿಲ್ವ ಕೈತದ ಅಕೊಮಡೇಷನ್ ಏನೇನು ಬೇಕು ಅದೇ ಎರಡು ಬೆಡ್ರೂಮು ವರಾಂಡ ಎರಡು ಬೆಡ್ರೂಮು ವರಾಂಡ ಅಯ್ಯೋ ಬಾಡಿಗೆ ಬಾಡಿಗೆ ಒಂದು ಐದು ಸಾವಿರ ಅಡ್ವಾನ್ಸು ಅಡ್ವಾನ್ಸು ಐವತ್ತು ಸಾವಿರ ಅಯ್ಯೋ ಏನು ನೀನು ನಿನಗೆ ಗೊತ್ತಿಲ್ಲ ಮೂರೇ ಬೆಡ್ರೂಮು ಮೂರು ಬೆಡ್ರೂಮಾ ಹ್ಞೂ ಮೂರು ಬೆಡ್ರೂಮು ಅಟ್ಯಾಚ್ಡು ಸುತ್ತು ಬರಂಡೆ ಐತಿ ಆಮೇಲೆ ಐದು ಸಾವಿರ ಅಂದ ಮೂರು ಸಾವಿರ ರೂಪಾಯಿ ಬಾಡಿಗೆ ಐವತ್ತು ಸಾವಿರ ಅಂದ ಬರೀ ಮೂವತ್ತು ಸಾವಿರ ರೂಪಾಯಿ ಅಡ್ವಾನ್ಸು ಹೌದಾ ಎಲ್ಲಿದೆ ಇವ್ನ ಅತದೃಷ್ಟ ಓ ತಿಂಗಳ ತನಕ ಕೊಟ್ಬಿಟ್ರು ಕುಣು ಆ ಹ್ಞೂ ಕುಣು ಅಲ್ಲ ನನಗೆ ಇಲ್ಲಿ ಕಾರ್ ನಿಲ್ಸೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ರೋಡಲ್ಲಿ ನಿಲ್ಸಕ್ಕಾಗಲ್ಲ ಮನೆಯಲ್ಲಿ ಗ್ಯಾರೇಜ್ ಇಲ್ಲ ಅದಕ್ಕೆ ಬೇರೆ ಮನೆ ಹುಡುಕ್ತಾ ಇರೋದು ಕಾರ್ ನಿಲ್ಸಕ್ಕೆ ಜಾಗ ಇಲ್ಲ ಅಂತ ಈ ಮನೆ ಹೆಂಗೆ ಗೊತ್ತಾ ಸುತ್ತ ಕಾರ್ ನಿಲ್ಸ್ಕೋಬಹುದು ಅಷ್ಟೊಂದು ಜಾಗ ಇದೆ ಎರಡು ಲಾರಿನೂ ನಿಲ್ಸ್ಕೋಬಹುದು ಆಮೇಲೆ ರೋಡಲ್ಲಿ ಟ್ರಾಫಿಕ್ ಅಂದ ಇಲ್ಲಿ ಯಾರು ಓಡಾಡೋದೇ ಇಲ್ಲ ನೀನು ಒಬ್ಬರೇ ಓಡಾಡಬೇಕು ಒಂಥ ಬ್ಯೂಟಿಫುಲ್ ಜಾಗ ಇಣು ಅಯ್ಯೋ ಹೌದಾ ಈಗ ಏನ್ ಮಾಡೋದು ನದು ದೃಷ್ಟ ಮೂವತ್ತು ತಿಂಗ್ಳ ತನಿಖೆ ಕೊಟ್ಬಿಟ್ರಲ್ಲಯ್ಯ ಎಂತ ಕೆಲಸ ಆಗೋಯ್ತು ಅಲ್ಲ ನನಗೆ ನನ್ನ ಮನೆ ಖಾಲಿ ಮಾಡ್ತಾರಲ್ಲ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದೆ ನಾನೀಗಿರೋ ಮನೆ ಪ್ರಾಬ್ಲಮ್ ಪ್ರಾಬ್ಲಮ ಈ ಮೊನಿಲಿ ಹೆಂಗ ಗೊತ್ತಾ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಟ್ರಿ ಕಣೆಯ ಆಮೇಲೆ ಇನ್ನೊಂದು ಗೊತ್ತಾ ದೊಡ್ಡ ಬಾವಿ ಇದೆ ನೀವು ಯಾವಾಗ ಬೇಕು ಅವಾಗ ಹಾಕೊಂಡ್ಬಿಡ್ಬೋದು ಆ ಅದಕ್ಕೆ ಹಾರ್ಕೊಂಡು ಸ್ನಾನ ಮಾಡ್ಕೊಂಡು ಮೇಲೆ ಬರ್ಬೋದು ಅಷ್ಟು ದೊಡ್ಡ ಬಾವಿ ಓ ಹೌದಾ ಏನು ಮಾಡೋದೀಗ ಏನು ಮಾಡೋದು ನತ್ತು ದೃಷ್ಟ ಕಣೆಯಲ್ಲೇನು ಒಂದು ತಿಂಗಳು ಮುಂಚೆ ಹೇಳಿಬಾರ್ದಾಗಿತ್ತ ಅಲ್ಲ ನನಗೆ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಸ್ವಲ್ಪ ದೂರ ಆಗ್ತಾ ಇದೆ ನನಗೂ ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ದೂರ ಆಗ್ತಾ ಇದೆ ಅಯ್ಯೋ ಈ ಮನೆಗೆ ಗೊತ್ತಾ ಬಲಗಡೆಗೆ ಗೋರ್ಮೆಂಟ್ ಸ್ಕೂಲು ಎಡಗಡೆಗೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡು ಹಿಂದ್ಗಡೆಗೆ ಸೆಂಟ್ರಲ್ ಗೋರ್ಮೆಂಟ್ ರೈಲ್ವೆ ಸ್ಟೇಷನ್ನು ಮುಂದ್ಗಡೆ ಆಸ್ಪತ್ರೆ ಬಿಲ್ಡಿಂಗು ಆಸ್ಪತ್ರೆ ಬಿಲ್ಡಿಂಗ್ ಹ್ಞೂ ಆಸ್ಪತ್ರೆ ಜಾಗ ಜನಿಯಾ ಎಲ್ಲ ಸುತ್ತಲೂ ಇದೆ ಎಲ್ಲೂ ಹೋಗ್ಬೇಕಾಗಿಲ್ಲ ಹೌದಾ ಹಂಗಾರೆ ಏನು ಮಾಡೋದು ನೋಡಿ ನಂಗೆ ಸಿಕ್ಕಲೇ ಇಲ್ಲ ತಲೆ ಕೆಡಿಸ್ಕೋಬೇಡ స్వల్పకాయీ ఏను బి నా మన కొడుస్త అదేం కొడస్తీరా నిగొంద విషయ హి కేడు ಏನು ಗೊತ್ತಾ ಈ ಬಿಲ್ಡಿಂಗು ಗೌರ್ಮೆಂಟ್ರು ಕಾಂಟ್ರಾಕ್ಟ್ರೇ ಕಟ್ಸಿರೋದು ಆ ಬಿಲ್ಡಿಂಗ್ನಲ್ಲಿ ಏನಾಗಿದೆ ಗೊತ್ತಾ ಹೋದ ವರ್ಷ ಮೌಲ್ಡ್ ಜಾರಿ ಮೂರು ಜನ ಗಬಕ್ಕಂತ ಅಲ್ಲಿ ಅಲ್ಲೇ ಸತ್ತೋಗ್ಬಿಟ್ರು ಈಗ ತಿರ್ಗಾ ಹೆಂಗೂ ಎತ್ತಿ ನ ಮೇಲೆ ಇಟ್ಟವ್ರಿ ಅದು ಏನಾಗುತ್ತೆ ಅಂದರೆ ಆ ಮೂರು ಜನ ಸತ್ತೋಗ್ಬಿಟ್ರಲ್ಲ ಅವ್ರು ಪಿಚಾಚಿಯಾಗಿ ಆ ಮನೇಲಿ ತಿರುಗಾಡ್ತಾ ಇರ್ತಾರೆ ಯಾರು ಬಂದರು ಒಂದು ತಿಂಗಳಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದರಿಂದ ಈಗ ಬಂದವರು ಒಂದು ತಿಂಗಳಲ್ಲಿ ಖಾಲಿ ಮಾಡ್ಕೊಂಡು ಮಾಡ್ಕೊಂಡೋಗ್ತಾರೆ ಆಮೇಲೆ ನೀನೇ ಬಂದಿರುವಂತೆ ಯಾವಾಗಾದರೂ ಖಾಲಿ ಮಾಡ್ಕೊಂಡಿರಿ ಸ್ನೇಹಿತರನ್ನ ನಂಬಿದ್ರೆ ಹೀಗೆ ಅದೇ ಬ್ರೋಕರ್ನೇನಾದ್ರು ನಂಬಿದ್ರೆ ಇನ್ನು ಹಾಗೆ ಯಾಕೆಂದರೆ ಮದುವೆ ಮದುವೆ ಅಂದರೆ ಋಣಾನು ಬಂದ ಋಣಾನು ಬಂದ ಅಲ್ಲ ಇದು ಬ್ರೋಕರ್ಗಳ ದಂಧ ಬೇರೆ ದುಡ್ಡಿಗೋಸ್ಕರ ಸಂಬಂಧಗಳನ್ನು ಬೆಸೆಯೋ ಈ ಬ್ರೋಕರ್ನೇ ನಂಬ್ಬಿಟ್ಟು ನಾವು ಸಂಬಂಧಗಳನ್ನು ಬೆಳೆಸಿದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ನೋಡಿ ಹಲೋ ಸರ್ ಸರ್ ಹಲೋ ಹಲೋ ಯಾರ ಯಾವುದೋ ಸರ್ ನೀವು ಮದುವೆ ಬ್ರೋಕರ್ ದಿನೇಶ್ ಅಲ್ವಾ ಹೌದು ಕಡೆಯ ಏನು ಸಮಾಚಾರ ಏನಿಲ್ಲ ಅದೇ ನನಗೊಂದು ಹೆಣ್ಣೋಡ ಕೇಳಿದ್ದೆ ಹೌದು ಮತ್ತೆ ನಿನಗೆ ಎಣ್ಣೆ ನೋಡಬೇಕು ಏನೇನು ಗಡ್ಡ ಗಡ್ಡು ನೋಡೋಕ್ಕಾಯ್ತದ ಅದೇ ಹೆಣ್ಣು ಹೇಗಿದ್ದಾಳೆ ಏನು ಅಂತೇಳಿ ಯೋ ನಾನು ಇದ್ದಿದ್ದಂಗೆ ಹೇಳೋನು ನಿನಗೊಂದು ಸ್ಪೆಷಲ್ ಸಂಬಂಧ ಹುಡ್ಕಿದ್ದೀರಯ ಭಾಳ ಚೆನ್ನಾಗಿದೆ ಸಂಬಂಧ ಹೌದಾ ಈ ಹೆಣ್ಣು ಹೇಗಿದ್ದಾಳೆ ಎಣ್ಣಾ ಹೆಣ್ಣು ಕಾಬರ ಬಿಲ್ಲು ಹೌದೋ ಆಮೇಲೆ ಒಂದು ವಿಷಯ ಹೇಳ್ತೀನಿ ಇದುವರೆಗೂ ನೆಟ್ಟ ಕಣ್ಣೆತ್ತಿ ಯಾರನ್ನೂ ನೋಡಿಲ್ಲ ಕರೆಕ್ಟ್ ಸರ್ ಹುಡುಗಿರು ಅಂದರೆ ಹಾಗಿರ್ಬೇಕು ಸರ್ ಅದೇ ಸರ್ ಸರ್ ಅದೇ ಬೇಕಾ ಇದು ಇಂಪಾರ್ಟೆಂಟ್ ಅಲ್ವಾ ಸರ್ ಹಾಂ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳು ಗೊತ್ತಾ ಎಷ್ಟು ಚೆನ್ನಾಗಿದ್ದಾಳೆ ಸರ್ ಹಿಂದೆ ಅವ್ರ ಫ್ಯಾಮಿಲಿ ಡಾಕ್ಟ್ರೇ ಕಣ್ಣಿಟ್ಟಿದ್ರು ಅಲ್ಲ ಬಿಡಿ ಸರ್ ಸುಂದರವಾಗಿರೋ ಹುಡುಗಿರು ಅಂದರೆ ಯಾರು ನೋಡಿರ್ತಾರೆ ಅದು ಬಿಡಿ ಅದು ಪರವಾಗಿಲ್ಲ ಬಿಡಿ ಆಮೇಲೆ ಹೆಣ್ಣು ಹೆಂಗೆ ಸರ್ ದುಡ್ಡು ಗಿಡ್ಡು ಓ ದುಡ್ಡಿನ ವಿಷಯ ಐವತ್ತು ಸಾವಿರ ವರದಕ್ಷಿಣೆ ಮದುವೆ ಮಂಟಪದಲ್ಲಿ ಕೊಟ್ಬಿಡ್ತಾರೆ ಹೇಳಿದ್ದಷ್ಟೇ ಇರೋದು ಬೇರೇನೂ ಇರೋದಿಲ್ಲ ಮನೆಯದು ಬಿಡಿ ಸರ್ ಐವತ್ತು ಸಾವಿರ ಇದು ಮದುವೆ ಮಂಟಪದಲ್ಲಿ ಕೊಟ್ಬಿಡ್ತಾರೆ ಓಕೆ ಸರ್ ಯೋ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಜೀವದಲ್ಲಿ ಅದೇನೇ ಕಷ್ಟ ಬಂದರೂ ಈ ಹುಡುಗಿ ನಿನ್ನ ಕೈ ಬಿಡಲ್ಲ ಯಾ ಆಮೇಲೆ ಇಡೋದಕ್ಕೂ ಖುಷಿ ಗೊತ್ತಾ ಅವರ ಅಣ್ಣ ಹಾಂ ಸಂಬಂಧಗಳು ಭಾಳ ಇಂಪಾರ್ಟೆಂಟ್ ಅವರ ಅಡ್ಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೌದಾ ಸರ್ ವೆರಿ ಗುಡ್ ಸರ್ ವೆರಿ ಗುಡ್ ಓಕೆ ಓಕೆ ಆಮೇಲೆ ಅವರ ಅಪ್ಪ ಅವರಪ್ಪ ಕಲೆಕ್ಟ್ರು ಹೌದಾ ಸರ್ ವೆರಿ ಗುಡ್ ಸರ್ ವೆರಿ ಗುಡ್ ಸರ್ ಯೋ ನಾನು ಇದ್ದಿದ್ದಂಗೆ ಹೇಳೋರು ಒಂದು ವಿಷಯ ಹೇಳ್ಬಿಡ್ತೀನಿ ಹುಡುಗಿಗೆ ಕೆಮ್ಮಲಿದೆ ಹೌದಾ ಸರ್ ಹಂಗಾರೆ ಬಿಡಿ ಸರ್ ಯೋ ಕೆಮ್ಮಲಿದೆ ಅಂದರೆ ವರ್ಷಕ್ಕೆ ಎರಡು ಸತಿ ಬರುತ್ತೆ ಅಷ್ಟೇ ಅಷ್ಟೇನಾ ಸರ್ ಅದೇನು ಅಷ್ಟೊಂದು ಹೇಳ್ತೀರಾ ಬಿಡಿ ಸರ್ ಮನುಷ್ಯರು ಅಂದಮೇಲೆ ಕೆಮ್ಮು ಜ್ವರ ಎಲ್ಲ ವರ್ಷಕ್ಕೊಂದು ಎರಡು ಮೂರು ಸತಿ ಬರುತ್ತೆ ಬಿಡಿ ಸರ್ ಆಮೇಲೆ ಹುಡುಗಿನ ಯಾರು ಅದು ಇದು ಅಲ್ಲ ಹೇಳಿ ಒಪ್ಸೋಕ್ಕಾಗಲ್ಲ ಯಾರು ಹೇಳಿದ ಮಾತು ಕೇಳಲ್ಲ ಹೌದು ಸರ್ ಅದು ಇಂಪಾರ್ಟೆಂಟ್ ನಾವಿಲ್ಲದೆ ಇದಾಗ ಬಂದು ನಮ್ಮ ಬಗ್ಗೆ ಏನೋ ಹೇಳ್ಕೊಟ್ಬಿಟ್ರೆ ಕಷ್ಟ ಹುಡುಗಿರು ಅಂದರೆ ಹಾಗಿರ್ಬೇಕು ಸರ್ ಕರೆಕ್ಟ್ ಸರ್ ಹೌದು ಮತ್ತೆ ಯಾರು ಹೇಳಿದ ಮಾತು ಕೇಳಲ್ಲ ಇದೇ ಮದುವೆ ಗಂಡು ಇಷ್ಟೆಲ್ಲ ಕೇಳಿ ಸಂತೋಷವಾಗಿ ಮದುವೆ ಮಾಡಿಕೊಂಡು ಒಂದು ವರ್ಷ ಆದ್ಮೇಲೆ ಆ ಬ್ರೋಕರ್ನ ಮೀಟ್ ಮಾಡಿದಾಗ ಈ ಹೆಣ್ಣು ವಿಷಯ ಏನ್ ಆಚೆಗೆ ಬಂತು ನೋಡಿ ಯೋ ಯೋ ಬ್ರೋಕರ್ ದಿನೇಶ ಬರೆಯಲಿ ಮನ್ಸ ನೇಳ್ತಿಯ ನೀವು ಸುಳ್ಳು ದೇವರ ದೇವರಳು ಇಲ್ಲ ನಾನು ಇದ್ದಂಗೆ ಏನಿದ್ದ ಹೆಂಗ ಹೇಳ್ತೀಯ ಏನ್ ಹೇಳಿದೆ ಅವತ್ತು ಹೆಣ್ಣು ಒಳ್ಳೆ ಟೆಕ್ನಿಕಲ್ ಕಾಮನ್ ಬಿಲ್ ಇದ್ದ ಓಹ್ ನೀನ್ ಅನ್ಕೊಂಡ್ರೆ ನಾನೇ ನಯ ಮಾಡ್ತದೆ ನಾನು ಇದ್ದಂಗೆ ಹೇಳೋದು ಏನು ಹೇಳ್ದೆ ಗೊತ್ತಾ ಅವಳು ಕಾಬರ ಬಿಲ್ಲು ಆದ್ರೆ ಟಗರಿ ಕಲರ್ ಅಲ್ಲ ಕಾಬರ ಬಿಲ್ಲು ತರ ಬೆಂಡಾಗಿರೋದು ಅಂತ ಹೇಳ್ದಪ್ಪ ಓ ಅವತ್ತೇನ್ ಹೇಳ್ದೆ ಹೆಣ್ಣು ಇದುವರೆಗೂ ಯಾರನ್ನೂ ನೆಟ್ಟಿಗೆ ನೋಡಿಲ್ಲ ಟೊಳ್ಳೆವಳು ಅಂತ ಇಲ್ದಿರೋದಲ್ಲ ಸೇರಿಸ್ಬೇಡ ನಾನು ಇದ್ದಂಗೆ ಹೇಳಿದ್ದು ನಾನೇನ್ ಹೇಳಿದ್ದು ಅಂದರೆ ಅವ್ಳ ನೆಟ್ಟಿಗೆ ಇದುವರೆಗೂ ಯಾರನ್ನೂ ಕಣ್ಣೆ ನೋಡಿಲ್ಲ ಅಂದ್ರೆ ನೆಟ್ಟಿಗೆ ನೋಡಕ್ ಆಗಲ್ಲ ಅವಳು ಕಣ್ಣೆ ಹೊಣ್ರಿ ಬಾಂಬೆ ನೋಡತಿ ಕನ್ಯಾಕುಮಾರಿ ನೋಡುತ್ತೆ ಅದಕ್ಕೆ ಕೇಳಿದ್ದು ಓಹ್ ಅದೇ ನೀನು ವರ್ಷಕ್ಕೆ ಎರಡೇ ಸತಿ ಕೆಮ್ಮು ಬರೋದೇ ದಿವಸ ಕೆಮ್ಮಿ ಕೆಮ್ಮಿ ನಿದ್ರೆ ಮಾಡಕ್ ಆಗಲ್ಲ ನನ್ಗೆ ತೊಂದ್ರೆ ಅಲ್ಲಿ ಓ ನಾನು ಹೇಳಿದ್ ಕರೆಕ್ಟೇ ಎದ್ದು ಕೇಳಿರೋ ನಾನು ನಾನೇನು ಹೇಳಿದ್ದು ವರ್ಷಕ್ಕೆ ಎರಡೇ ಸತಿ ಕೆಮ್ಮು ಬರೋದು ಭದ್ರ ಆರತಿಗಳು ಹೋಗಲ್ಲ ಅದಕ್ಕೆ ನಾನೇನು ಮಾಡಿದ್ದೆ ಸಂಬಂಧಗಳು ಬಹಳ ದೊಡ್ಡ ಸಂಬಂಧ ಅವ್ರ ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿರೋದು ಅಂದೆ ಹೌದು ಕಡೆಯ ಅವ್ರ ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆನೇ ಇರೋದು ಯಾವಾಗಲೂ ನೋಡಿದ್ರು ಪಿಕ್ ಪಾಕೆಟ್ ಮಾಡ್ತಾ ಇರ್ತಾರೆ ಹಾಗಾಗಿ ತಗೊಂಡು ಒಳಗೆ ಹಾಕ್ತಾ ಇರ್ತಾರೆ ಆಗಿ ಜೇಲಲ್ಲಿ ಇರ್ತಾರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರ್ತಾರೆ ಹೊರಗಡೆ ಇರೋದೇ ಕಮ್ಮಿ ಅವರು ಹ್ಞೂ ಮೋಸ ಮಾಡ್ತೀನಿ ಅಂತ ಗೊತ್ತಿಲ್ಲ ಏನು ದೊಡ್ಡ ಮಂತಾನ ಅಂದ್ಬಿಟ್ಟೆ ಅವರಪ್ಪ ಕಲೆಕ್ಟ್ರು ಅಂತೇಳಿದೆ ಹೌದು ಕಡೆಯ ಅವರಪ್ಪ ಬಿಲ್ ಕಲೆಕ್ಟ್ರು ಬಿ ಬಿಲ್ ಕಲೆಕ್ಟ್ರು ಓ ಸೈಕಲಲ್ಲಿ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಎರಡು ಎರಡು ರೂಪಾಯಿ ಕಲೆಕ್ಟ್ ಮಾಡ್ಕೊಬರೋದೇ ಅವ್ರ ಕೆಲಸ ಅದಕ್ಕೆ ಕಲೆಕ್ಟ್ರು

ನಾನು ಆವತ್ತೇ ಹೇಳಿಲ್ವಾ ಜೀವದಲ್ಲಿ ನೀನು ಕೈ ಬಿಡಲ್ಲ ಅವಳು ಅಂತ ಹೌದು ನೀನು ಕೈ ಬಿಟ್ಟರೆ ಬಿದೋಯ್ತಾಳ ಅವಳು ಬ್ಯಾಲೆನ್ಸಸ್ ಈಗ ಅವತ್ತಿನ್ನೇನು ಹೇಳ್ದೆ ಅವ್ರು ಹೇಳ್ದೆ ಅವ್ರು ಅವಳು ಇವಳು ಎಲ್ಲ ಹೇಳ್ದಂಗೆ ಕೇಳಲ್ಲ ಅಂತ ಅವಳು ನೋಡಿದ್ರೆ ಕ್ಯೂಡಿ ಅದೇ ಆ ಕಡೆ ಅದೇ ಅದೇ ಕಡೆ ಯಾರು ಹೇಳಿದ್ದು ಅವರು ಇವರು ಹೇಳ್ದಂಗಲ್ಲ ಯಾರು ಹೇಳಿದ್ರು ಕೇಳಲ್ಲ ಅವಳು ಕಿವಿ ಹೋಗ್ಬಿಟ್ಟಿದೆ ಕ್ಯೂಡಿ ಅವಳು ಅಂತ ಹೇಳಿದ್ದು ನಾನಿದ್ದಂಗೆ ಹೇಳೋದು ಅದೆಲ್ಲ ಹಾಳಾಗ ಹೋಗ್ಲಿ ಅದೇನೋ ವರದಕ್ಷಿಣೆ ದುಡ್ಡು ಅಂದೆ ಐವತ್ ಸಾವಿರ ಎಲ್ಲ ಕೊಟ್ಟೆ ಮದುವೆ ಮಂಟಪದಲ್ಲಿ ಐವತ್ತು ಸಾವಿರ ವರದಕ್ಷಿಣೆ ಕೊಡ್ತೀನಿ ಹೇಳಿದ್ದಷ್ಟೇ ಇರೋದು ಬೇರೆನು ಇರಲ್ಲ ಅಂದೆ ಹೌದು ಕೊಡಿ ಈಗ ಮದುವೆ ಮಂಟಪಲ್ಲ ಮದುವೆ ಅದೇ ನಿನಗೆ ಅರ್ಜೆಂಟ್ ಛತ್ರ ಸಿಕ್ಕಿಲ್ಲ ಅಂತ ರೆಜಿಸ್ಟರ್ ಮ್ಯಾರೇಜ್ ಅದಕ್ಕೆ ನಾನೇನು ಮಾಡ್ಲಿ ಮದುವೆ ಮಂಟಪದಲ್ಲಿ ಆಗಿದ್ರೆ ಕೊಡ್ತಿದ್ರು ನಾನು ಇದ್ದಿದ್ದಂಗೆ ಹೇಳೋದು ಇವಾಗ ಕೊಡು ಏನು ಹೇಳಿದ್ದು ಹೇಳಿದ್ದಷ್ಟೇ ಇರೋದು ಇನ್ನೇನು ಇರೋಲ್ಲ ಅಂತ ಹೇಳಿದ್ದಷ್ಟೇ ಕೊಡಂಗೇನಿಲ್ಲ ನನ್ನ ಜೀವನಲ್ಲಿ ಹಾಳು ಮಾಡ್ಬಿಟ್ಟೆ ಇಂತ ಹೇಳ್ತೀನಿ ನನಗೆ ತಂದು ಗಂಟಾಬಿಟ್ಟೆ ನೀನು ಯೋ ಈಗ ಮಾತಾಡ್ತೀನಿ ನೋಡು ಇಷ್ಟೊತ್ತು ನಾನು ಓಹ್ ನಿನ್ನ ಲಕ್ ಭಾಳ ಚೆನ್ನಾಗೈತೆ ಐತೆ ಕಡೆಯ ನೋಡು ಅವಳು ಕುಂಟಿ ಎಲ್ಲೂ ಓಡಾಡಲ್ಲ ಅವಳು ಸರಿ ಕಣ್ ಕಾಣಲ್ಲ ಯಾರಿಗೂ ಲೈನ್ ಹೊಡೆಯಲ್ಲ ನೀನ್ ನೆಮ್ಮದಿ ಆಗಿರಬಹುದು ಕಡೆಯ ನೀನ್ ನೆಮ್ಮದಿ ಆಗಿರಬಹುದು ನೀ ಎಲ್ಲೋದ್ರು ಆರಾಮಾಗಿರ್ಬೋದು ನೀನ್ ಮನೆಗೆ ಯಾರು ಹಿಡ್ಕು ನಿನ್ನ ನೀನ್ ಎಂಟಿ ಬಹಳ ಸೂಪರ್ ಸ್ಟಾರ್ ತರ ಇದ್ರು ಅನ್ಕೋ ರಾತ್ರಿ ನಿದ್ರೆ ಬಾಳಲ್ಲ ಬುಂಡೆದೇ ನೀನು ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಒಂದಾಡ್ ಕಟ್ಸಾಗಬೇಕು ನನ್ಗೆ ಯಾರು ಲೈನ್ ಹೊಡೆದ್ರು ಯಾರು ಲೈನ್ ಹೊಡೆದ್ರು ಅಂತ ಹಳೆ ಬಾರ ಚೆನ್ನಾಗಿದೆ ನೋಡೋ ಎಂಟಿ ಏನಾದ್ರು ನಿನ್ಕಿಂತ ಜಾಸ್ತಿ ಬ್ಯೂಟಿಫುಲ್ ಆಗ್ಬಿಟ್ರೆ ನಾ ಈ ತರ ಬೆಲ್ಟ್ ಹಾಕ್ಬಿಟ್ಟು ಬಾಗ್ಲೇ ಕಟ್ಬಿಡ್ತಾರೆ ಅವ್ಳು ಹೇಳಿದ ಕೆಲ್ಸ ಅಲ್ಲ ನೀನ್ ಮಾಡ್ಕೊಂಡು ಬಿದ್ದಿರ್ಬೇಕು ಈಗ ಅಟ್ಲೀಸ್ಟ್ ಗುಜರಿ ಸಾಮಾನ್ ತರ ಮನೆಯೊಳಗೆ ಇರ್ತದೆ ಗೊತ್ತ್ ಎಂತಂದ್ರೆ ಕೊಟ್ಟ ನನ್ಗೆ ಸುಳ್ಳು ಹೇಳಿದ್ಬಿಟ್ಟು ನನ್ ಜೀವನ ಯೋ ನಾನು ಸುಳ್ಳೇಳಿ ನಿನ್ನ ಜೀವನ ಹಾಳ ಮಾಡ್ದ ಬಿಚ್ಬೇಕಾ ಬಾಯಿ ಸಾವಿರ ಸುಳ್ಳು ಹೇಳಿ ಮದುವೆ ಮದ್ವೆ ನಾನು ನಿಜ ನಿನ್ನತ್ರ ಹುಡ್ಗಿ ಬಗ್ಗೆ ಇಷ್ಟೊಂದು ಸುಳ್ಳು ಹೇಳಿದ್ರೆ ಬಗ್ಗೆ ಹುಡುಗಿಯವ್ರತ್ರಾನ ಸುಳ್ಳು ಹೇಳಿದೀನಿ ಗೊತ್ತಾ ಸುಳ್ಳು ಹೇಳಿದ್ಯಾ ಏನ್ ಸುಳ್ಳು ಹೇಳಿದ್ಯಾ ಅಂತ ಕೇಳ್ತಿಯವ್ ಅವ್ರಿಗೆ ಏನ್ ಹೇಳಿದೆ ಗೊತ್ತಾ ಹುಡುಗ ಬಾಳ ಒಳ್ಳೆ ಹುಡುಗ ಅಂತ ಹೇಳಿದೆ ಅದೇ ಮೊದಲನೇ ಸುಳ್ಳು ನೀನ್ ಯಾರ ಜೋರಾಗಿ ಮಾತಾಡೋಲ್ಲ ಅಂತ ಸುಳ್ಳು ಹೇಳಿದೀನಿ ಹೌದು ಮತ್ತೆ ಏನೌದು ಮತ್ತೆ ನಿನಗೆ ಬಾಯ್ ವಾಶ್ನೆ ಅದಕ್ಕೆ ನೀನು ಯಾರ ಹತ್ರನೂ ಮಾತಾಡೋಲ್ಲ ಆಮೇಲೆ ಹೇಳ್ದೆ ಹುಡುಗ ಕೂತ್ಕೊಂಡೇ ಕೂತ್ಕೊಳಲ್ಲ ಭಾಳ ಬಿಝಿಯಾಗಿ ಓಡಾಡ್ತಿರ್ತಾನೆ ಐದು ನಿಮಿಷ ಉಣ್ಕಡೆ ಕೂತ್ಕೊಳೋಲ್ಲ ಕಟ್ಟು ಜೀವಿ ಅಂತ ಹೇಳ್ದೆ ಸರಿಲೇ ಮತ್ತೆ ಸರಿನೇ ಅಂತೆ ಕಟ್ಟಿ ಜೀವಿ ನಾ ನೀನು ಹ್ಯೋ ನಿನಗೆ ಪೈಲ್ಸ್ ಇದೆ ಅದಕ್ಕೆ ಒಂದು ಕಡೆ ಕೂತ್ಕೊಳಲ್ಲ ಆ ನಿಜಾನೇ ಹೇಳುತ್ತಾನಲ್ಲ ಅವ್ರಿಗೆ ಇನ್ನೊಂದು ವಿಷಯ ಹೇಳ್ದೆ ಗೊತ್ತಾ ಯೋ ನೀರ್ ಕಾಫಿ ಕುಡಿಯಲ್ಲ ಟೀ ಕುಡಿಯಲ್ಲ ಅಂತ ಒಳ್ಳೆ ಹುಡುಗ ಬೆಳಗಿನ ಸಾಯಂಕಾಲ ತನಕ ಒಂದ್ ಜ್ಯೂಸು ಕುಡಿಯಲ್ಲ ಅಂತ ಹೇಳಿದೆ ಶುಗರ್ ಕಂಪ್ಲೇಂಟು ಅದಕ್ಕೆ ಕುಡಿಯಲ್ಲ ಅದನ್ನ ಹೇಳ್ತಾ ಅವ್ರಗ್ ನಾನು ನೀನು ಒಂದು ಬ್ರ್ಯಾಂಡಿ ಬುಟ್ಟಲ್ಲ ಒಂದು ವಿಸ್ಕಿ ಬುಟ್ಟಲ್ಲ ಒಂದು ಬಿಯರ್ ಬುಟ್ಟಲ್ಲ ಅಂತ ಹೇಳಿದೆ ನಾನು ಅವ್ರಿಗೆ ಹೌದು ಮತ್ತೆ ನೀನು ಇಂಜೆಕ್ಷನ್ ತಗೊಳ್ಳೋ ವಿಷಯನ ಹೇಳಿದೀನಿ ನಾನು ಅವ್ರಿಗೆ ಅದ್ರ ಮುಚ್ಚಿಟ್ಟಿಲ್ವಾ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಅವ್ರಿಗೆ ಹೇಳಿದೆ ಹುಡುಗ ದಿವಸ ಕಾರಲ್ಲೇ ಆಫೀಸ್ಗೆ ಹೋಗೋದು ಬರೋದು ಅಂದೆ ಹೌದು ಮತ್ತೆ ಓ ನೀನ್ ಆಫೀಸ್ ನಲ್ಲಿ ಡ್ರೈವರ್ ಅದಕ್ಕೆ ಓಡಾಡ್ತಿರ್ತ್ಯಾ ಓ ನೀನ್ ಡ್ರೈವರ್ ನಿಮ್ಮ ಮಾವ ಕಲೆಕ್ಟರ್ ಚೆನ್ನಾಗಿದೆ ಕಡೆಯ ಒಂದ್ ವಿಷಯ ತಿಳ್ಕೊ ನಾನ್ ಇದ್ದಿದ್ದಂಗೆ ಹೇಳೋನು ಆಮೇಲೆ ಇನ್ನೊಂದು ಫೈನಲ್ ವಿಷಯ ಗೊತ್ತಾ ನಿನಗಿರೋದು ಅವಳಿಗೆ ಹೇಳಲಿಲ್ಲ ಅವಳಿಗಿರೋದು ನಿನಗೆ ಹೇಳಲಿಲ್ಲ ಏನದು ನಿನಗೆ ಏಡ್ಸಿರೋ ವಿಷಯ ಅವಳಿಗೆ ಹೇಳಿಲ್ಲ ಅವಳಿಗೆ ಏಡ್ಸಿರೋ ವಿಷಯ ನಿನಗೆ ಹೇಳಿಲ್ಲ ಒಂದೇ ಕಡೆಯ ಸಣ್ಣ ತಪ್ಪು ನಾನು ಮಾಡಿರೋದು ಯೋ ನೀನು ಅಸ್ತಿದ್ದೆ ಅದು ಅಳಿಸಿತ್ತು ಕಟ್ಟುಬಿಟ್ಟೆ ಅಂತ ವಿಷಯ ತಿಳ್ಕೊ ನಾನು ವಿಮಾನ ಪ್ರಯಾಣ ಅತ್ಯಂತ ಸುಖಕರವಾದ ಪ್ರಯಾಣ ಹೌದು ಅದರಲ್ಲೂ ಹೊಸದಾಗಿ ಯಾರಾದರೂ ಪ್ಲೇನ್ನಲ್ಲಿ ಹೋಗ್ತಿದ್ರೆ ಅವ್ರಿಗೇನು ಆನಂದ ರೀ ಭಾಳಷ್ಟು ಆನಂದ ಸಿಗುತ್ತೆ ಹೆಂಗೋ ಕಷ್ಟಪಟ್ಟು ಬೆವರು ಸಿಲ್ಸ್ಕೊಂಡು ಏರ್ಪೋರ್ಟಿಗೆ ಬಂದರು ಏರ್ಪೋರ್ಟ್ ಒಳಗಡೆ ಹೋಗುವಾಗ ಸ್ವಲ್ಪ ಬೇಜಾರಾಗುತ್ತೆ ಯಾಕೆಂದರೆ ಮೂರು ಸಾವಿರ ರೂಪಾಯಿ ಟಿಕೆಟ್ ಕೊಡ್ತಾರಲ್ಲ ಆವಾಗಷ್ಟೇ ಬೇಜಾರಾಗುತ್ತೆ ಆಮೇಲೆ ಎದ್ನೋ ಬಿದ್ನೋ ಅಂತ ಒಳಗಡೆ ಬಂದರೆ ಏರ್ಪೋರ್ಟ್ ಇಡೀ ಎ ಸಿ ಏನು ಆನಂದ ಸಿಗತ್ರಿ ಆ ಹಾ 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 ಐನೂರು ರೂಪಾಯಿ ಇಲ್ಲೇ ವಸೂಲಿ ಆಗ್ಬಿಡ್ತು ತಣ್ಣನ ಏರ್ಪೋರ್ಟ್ನಲ್ಲಿ ಕೂತ್ಕೊಂಡಾಗ ಬೆಳ್ಳನ ಹುಡುಗಿರು ಬಂದು ನಮಸ್ಕಾರ ಆ ಬಾಂಬೆ ಪ್ಯಾಸೆಂಜರ್ ಹೇ ಆಪ್ ಕಾ ಪ್ಲೇನ್ ಒನ್ ಅವರ್ ಲೇಟ್ ಹೇ ಆ ಇನ್ನೂ ಆನಂದ ಒಂದು ಪ್ಲೇನ್ ಲೇಟಾಗಿದ್ದ ಪರವಾಗಿಲ್ಲ ಅದರಲ್ಲೂ ಒನ್ ಅವರ್ ಲೇಟು ಅಂತ ಹುಡುಗಿ ಬಂದು ಹೇಳದಲ್ಲ ಅದು ಇನ್ನೂ ಮಜಾ ಅಯ್ಯೋ ನೆನೋ ಹೊಸ್ಬಾ ಅವನಿಗೆ ಗೊತ್ತಿಲ್ಲ ಟ್ರೇನು ಬಸ್ ಥರ ಈ ಪ್ಲೇನು ಲೇಟಾಗಿ ಬರ್ತದೆ ಅಂತ ಒಳಗೆ ಇದ್ದಂಗೆ ಪ್ಲೇನ್ಗೆ ಬಾಗಿಲಲ್ಲಿ ನಮಸ್ಕಾರ ಯಾತ್ರಿಕೋ ಅವ್ರಿ ಪ್ರವೇಶ ಪತ್ರ ಲೇಖರ್ ವಿಮಾನಕ್ಕೆ ಪ್ರಸ್ಥಾನ ಕೀಜಿ ಏನ್ ಆನಂದ ರೀ ಹೆಣ್ಮಕ್ಳು ಮಾತಾಡ್ತಾರಲ್ಲ ಅದೇ ಆನಂದ ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಗೊತ್ತಿಲ್ಲ ಆದ್ರೆ ನಮ್ಗೆ ಆನಂದ ಆಗುತ್ತೆ ಹೆಣ್ಮಕ್ಳು ಬಾಯಿನಲ್ಲಿ ಮಾತು ಕೇಳಿದ್ರೆ ಅದರಲ್ಲೂ ಒಳಗಡೆ ಹೋಗಿ ಕೂತ್ಕೊಂಡ ತಕ್ಷಣ ಏರ್ ಹಾಸ್ಟೆಸ್ ಬಂದು ನಮಸ್ಕಾರ ಆ ಬೆಲ್ಟ್ ಬಾನ್ಲಿ ಜಿ ಜ್ಯೂಸ್ ಪೀಜಿ ಅದು ವಿಂಡೋ ಸೀಟ್ ನಲ್ಲಿ ಇರೋನ್ಗೆ ಜ್ಯೂಸ್ ಕೊಟ್ಟಾಗ ನಮ್ಮ ಕೈಗೆ ಏನಾರು ಅವ್ರ ಕೈ ಸ್ವಲ್ಪ ಸ್ಪರ್ಶ ಆಯ್ತು ಅಂದ್ರೆ ಅದೇ ಒಂಥರ ಆನಂದ ಮೂರು ಸಾವಿರ ನೀವು ಇಲ್ಲೇ ವಸೂಲಿ ಆಯ್ತು ಬಿಡು ಏನ್ ಮಜಾ ಆಯ್ತು ರೀ ಪ್ಲೇನು ಇನ್ ಲೈಫಲ್ಲಿ ನಾನು ಎಲ್ಲೂ ಓಡಾಡದೇ ಇಲ್ಲ ಬಸ್ಸು ಕಾರಲ್ಲಿ ಪ್ಲೇನಲ್ಲೇ ಓಡಾಡಬಹುದು ಅದಾದ್ಮೇಲೆ ಬೆಲ್ಟ್ ಹಾಕೊಳ್ಳಿ ಅಂತಾರೆ ಏನಾದರೂ ಬೆಲ್ಟ್ ಹಾಕಕ್ಕೆ ಬರಲ್ಲ ಅಂದ್ರೆ ಅವರೇ ಬಂದು ಬೆಲ್ಟ್ ಹಾಕ್ತಾರೆ ಅವಾಗಂತೂ ಆನಂದ ಆಗುತ್ತೆ ನಮ್ಮ ದುಡ್ಡೆಲ್ಲ ಅಲ್ಲೇ ವಸೂಲಿ ಹೋಗಿ ಭಾಳ ಆನಂದವಾಗಿ ಕೂತ್ಕೊಂಡು ಜ್ಯೂಸ್ ಗೀಸ್ ಕುಡಿತಾ ಇರಬೇಕಾದ್ರೆ ಸಡನ್ ಆಗಿ ಅಂತ ಒಂದು ಸೌಂಡ್ ಡೌರ್ಸ್ ಬಾಗಿಲು ನಾಲ್ಕು ಹಾಕ್ಬಿಡ್ತಾರೆ ಇಲ್ಲಿವರೆಗೂ ನಗ್ನಗ್ತಾ ಮಾತಾಡೋರು ಇವರು ಬಣ್ಣನೇ ರೀ ಆಮೇಲೆ ಎಂಥ ಬಣ್ಣ ಬದಲಾಯಿಸ್ತಾರೆ ಅಂತೀರಾ ಅಷ್ಟೊತ್ತು ನಮಗೆ ಜ್ಯೂಸ್ ಕುಡಿರಿ ಕಾಫಿ ಕೊಡಿರಿ ಅಂತ ಹೇಳ್ದವರು ಸಡನ್ನಾಗಿ ಹೇಳ್ತಾರೆ ಜ್ಯೂಸ್ ಎಲ್ಲ ಕೆಳಗಿಡಿ ಅಂತಾರೆ ನಾವು ಕೆಳಗಿಟ್ಟ ಮೇಲೆ ಸಿಗರೇಟ್ ಯಾರು ಸೇದಬಾರ್ದು ಅಂತಾರೆ ಮೊಬೈಲೆಲ್ಲ ಆಫ್ ಮಾಡಿ ಅಂತಾರೆ ಆಮೇಲೆ ಈ ಕಡೆ ನಾಲ್ಕು ಡೋರ್ ಐತೆ ಆ ಕಡೆ ನಾಲ್ಕು ಡೋರ್ ಐತೆ ಏನಕ್ಕೆ ಗೊತ್ತಾ ಓಡಾಡೋಕ್ಕಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಧುಮುಕ್ಕಳಿ ಅಂತಾರೆ ಏನ್ರಿ ರೀ ಮೇಲೆ ಹತ್ಬೇಕಾದ್ರೆ ಒಳ್ಳೆ ಮಾತು ಹೇಳ್ರಿ ಅಂದರೆ ಬೇರೆ ಅಬ್ಷಕ್ನೇ ನಡೀತಾರೆ ರೀ ಬಿದ್ರೆ ಬಿದ್ದರೆ ಹಿಂಗೆ ನೀರಲ್ಲಿ ಬಿದ್ದರೆ ನೀವು ಹಿಂಗೆ ಮಾಡಬೇಕು ಮೇಲಿಂದ ಏನಾದರೂ ಪ್ಲೇನ್ ಉಲ್ಟಾದರೆ ನೀವು ಹಿಂಗೆ ಮಾಡಬೇಕು ಏನಾದರೂ ಹೆಚ್ಚು ಕಮ್ಮಿಯಾಗಿ ನೀರಿನಲ್ಲಿ ಹೋಗಿ ಪ್ಲೇನ್ ಇಳಿದ್ಬಿಟ್ರೆ ನೀವು ತಪ್ಕಾ ತಪ್ಕಾ ಧುಮುಕ್ಕೋಗ್ಬಿಡಬೇಕು ಸೀಟ್ ಅಡಿನಲ್ಲಿ ಇರೋದು ತಲೆ ಮೇಲೆ ಹಾಕೊಂಡು ಅಂತ ಆಮೇಲೆ ಏನಾದರೂ ಗಾಳಿ ಸಿಗ್ತೇವೆ ಹೋದರೆ ಗಾಳಿ ಹೇಳ್ಕೊಳ್ಳಿ ಅಂತಾರೆ ಉಸಿರಾಡದೆ ಸಾಯಕ್ಕೋಸ್ಕರನ ಮೇಲೆ ಹೋಗ್ತೀವಿ ಏನು ಎದುರಿಸ್ತಾರ್ರಿ ಎದ್ತಾರ್ರಿ ಆಮೇಲೆ ಅವ್ರ ಮಕ್ಕಳೇ ಸೀರಿಯಸ್ ಆಗಿಬಿಡ್ತದೆ ಆ ಕಡೆ ಈ ಕಡೆ ಓಡಾಡುವಾಗ ಕೈ ಬಿಟ್ಟಿದ್ರೆ ಆವಾಗ ನಮಗೆ ಭಯ ಆಗೋಕೆ ಶುರು ಆಯ್ತದ್ರಿ ಆಮೇಲೆ ಇಳಿಬೇಕಾದ್ರೆ ಹೇಳ್ತಾರೆ ತಿರ್ಗಾ ಬೆಲ್ಟ್ ಹಾಕೊಳ್ಳಿ ನಮ್ಮ ಗಾಬ್ರಿನಲ್ಲಿ ಯಾವ ಬೆಲ್ಟ್ ಹಾಕತ್ತೀವೋ ಯಾವ ತಕ್ಕತ್ತೀವೋ ಏನು ಬೇಜಾರು ಆಯ್ತದ್ರಿ ಕೆಳಗೆ ಇಳ್ದೆವು ಬಾಗಿಲು ಬಿಚ್ಚತ್ ತಕ್ಷಣ ತಿರುಗಾ ಹಂಗೆ ಆಗ್ಬಿಡೋದ ನಮಸ್ಕಾರ ಆಪ್ಕ ಯಾತ್ರಾ ಶುಭ್ರಹೇ ಹ್ಯಾವ್ ಎ ನೈಸ್ ಡೇ ಏನೇನೋ ಹೇಳ್ತಾರ್ರಿ ಏನೋ ಒಟ್ಟು ಮನೆ ಸೇರ್ಕಂಡಿ ಅಂಡ್ರು ಮಕ್ಕಳು ಮುಖ ನೋಡ್ಕೊಂಡ್ರಿ ಸಾಕಾಯ್ತದೆ ವಿಮಾನ ಪ್ರಯಾಣ ಇಷ್ಟೊಂದು ಆನಂದವಾಗಿದೆ ಆದರೆ ಬರ್ತಾ 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 ವಿಮಾನಗಳು ಜಾಸ್ತಿ ಆಗ್ತಾ ಇದೆ ಪ್ರೈವೇಟ್ ಕಂಪ್ನಿಗಳಿಗೆಲ್ಲ ಕೊಡ್ತಾವ್ರಿ ಈ ಪ್ರೈವೇಟ್ ಕಂಪ್ನಿಗಳಲ್ಲಿ ಏನೇನು ಬಂದಿದ್ರಿ ಜಟ್ಟೇರ್ ಏರ್ವೇಸ್ ಪುಟ್ಟೇರ್ ವೇಸ್ ಪಟ್ಟೇರ್ ವೇಸ್ ಜಯಾ ಏರ್ಲೈನ್ಸ್ ಆಮೇಲೆ ಕರುಣಾ ಏರ್ಲೈನ್ಸ್ ಆಮೇಲೆ ನಕ್ಕಿರನ್ ಏರ್ಲೈನ್ಸ್ ಆಮೇಲೆ ಗೋಪಾಲ್ ಏರ್ಲೈನ್ಸ್ ಎಲ್ಲರಿಗೂ ಒಂದೊಂದು ಏರ್ಲೈನ್ಸ್ ಕೊಟ್ಟು 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 ಬೇಜಾರಾಗಿ ನಮ್ಮ ಬೆಂಗಳೂರು ಮೈಸೂರು ಕಡೆ ಇರೋ ಬಸ್ನವರು ಕೂಡ ಏರ್ಲೈನ್ಸ್ ಸ್ಟಾರ್ಟ್ ಮಾಡಿದ್ರೆ ಹಿಂಗಿರ್ತದೆ ಹೌದು ಅವ್ರಿಗೇನು ಸಪ್ರೇಟ್ ಏರ್ಪೋರ್ಟ್ ಸಿಗೋಲ್ಲ ಅವಾಗ ಕಲಾಸ್ಪಾಳ್ಯ ಬಸ್ ಸ್ಟ್ಯಾಂಡ್ಗಳಿಂದಾನೆ ಇವರು ಪ್ರೈವೇಟ್ ಏರ್ಲೈನ್ಸ್ಗಳು ಬಿಡ್ತಾರೆ ಯಾವ್ಯಾವ ಏರ್ಲೈನ್ಸ್ ಅಂತೀರಾ ಚರ್ಮಾ ಏರ್ಲೈನ್ಸ್ ಕರ್ಮಾ ಏರ್ಲೈನ್ಸ್ ನ್ಯಾಷನಲ್ ಏರ್ಲೈನ್ಸ್ ಆ್ಯಂಟಿ ನ್ಯಾಷನಲ್ ಏರ್ಲೈನ್ಸ್ ಆಂಟಿ ಏರ್ಲೈನ್ಸ್ ಈ ಏರ್ಲೈನ್ಸ್ಗಳೆಲ್ಲ ಹೊರಟಾಗ ಆ ಏರ್ಲೈನ್ಸ್ಗಳಲ್ಲಿ ವ್ಯವಸ್ಥೆಗಳು ಹೆಂಗಿರುತ್ತೆ ಹೌದು ಆ ಹಳೆ ಬಸ್ಸಿನ ವ್ಯವಸ್ಥೆಗಳೆಲ್ಲ ಈ ಏರ್ಲೈನ್ಸಲ್ಲಿ ಆಗಿಬಿಟ್ರೆ ನಮ್ಮ ಪ್ಲೇನ್ಗಳು ಯಾವ ಗತಿಗೆ ಬರುತ್ತೆ ಯಾವ ಮಟ್ಟ ಇರುತ್ತೆ ಗೊತ್ತಾ ನಿಮಗೆ ಹಾಂ ಪ್ಲೇನ್ಗಳು ಹೊರಡಬೇಕಾದ್ರೆ ಕಲಾಸ್ ಪಾಳ್ಯದಿಂದ ಬೆಳಿಗ್ಗೆ ಯಾರಿ ಯಾರಿ ಚನ್ನಪಟ್ಣ ರಾಮನಗರ ಚನ್ನಪಟ್ಟಣ ರಾಮನಗರ ಫ್ಲೈಟು ಯಾರಿ ಚನ್ನಪಟ್ಟಣ ರಾಮನಗರ ಯಾರಿ ಟುಮ್ಕೂರು ತುಮಕೂರು ಟುಮ್ಕೂರು ನೆಲಮಂಗ್ಲ ಇಲ್ಲ ತುಮಕೂರು ಟುಮ್ಕೂರು ಟುಮ್ಕೂರು ತುಮ್ಕೂರು ಬಸ್ ಸ್ಟ್ಯಾಂಡಲ್ಲಂತೂ ಭಾಳ ವಿಚಿತ್ರವಾಗಿರುತ್ತೆ ಯಾಕೆಂದರೆ ಪ್ಲೇನ್ಗಳು ಹೊರಡುತ್ತೆ ಒಂದು ಸುತ್ತಾಗಿ ಬಂದು ತಿರ್ಗಾ ನಿಲ್ಲಿಸುತ್ತೆ ಪ್ಲೇನ್ ಹೊರಡುತ್ತೆ ತಿರ್ಗಾ ಒಂದು ಸುತ್ತಾಕ್ ಬಂದು ನಿಲ್ಸುತ್ತೆ ಯಾಕಂದರೆ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಪ್ರೈವೇಟ್ ಬಸ್ ಹಂಗೆ ಹೋಗೋದೇ ಇಲ್ಲ ಬಸ್ ಸ್ಟ್ಯಾಂಡ್ ಸುತ್ತಬಿಟ್ಟು ತಿರ್ಗಾ ಅಲ್ಲೇ ಬಂದು ನಿಂತು ಫ್ಲೈಟ್ಗಳು ಬರ್ರನ್ ಮೇಲೆ ಹೋಗುತ್ತೆ ಕಾಗೇ ಥರ ತಿರ್ಗಾ ಬಂದು ಇಳಿಯತಿ ಏನು ವಿಚಿತ್ರ ಇರುತ್ತೆ ರೀ ಆಹಾ ಅದರಲ್ಲಿ ನಮ್ಮ ಜಬ್ಬಾರ್ ಏರ್ಲೈನ್ಸ್ನ ಪೈಲಟನ್ನು ಮಾತಾಡ್ಸಿದ್ರೆ ಹೇಗಿರುತ್ತೆ ಏನು ಮುಸ್ತಾಕ್ ಫ್ಲೈಟ್ ನಿಂದ ಇನ್ನೂ ಹೋಗಿಲ್ಲ ಹೋಣಾ ಅಲ್ಲಿ ಗಲ್ಲಿ ಒಳಗೆ ನಿಲ್ಲಿಸ್ಬಿಟ್ಟಿದೆ ಫ್ಲೈಟು ಯಾವನ್ನ ಲಾರಿ ಅವನ ರಿವರ್ಸ್ ಬಂದ್ಬಿಟ್ಟು ಹೊಡೆದ್ಬಿಟ್ಟವನು ಅದಕ್ಕೆ ವೆಲ್ಡಿಂಗೇ ತೊಗೊಂಡೋಗಿದ್ದೀವಿ ಐದು ನಿಮಿಷ ಬಂದ್ಬಿಡ್ತದೆ ಹಾಂ ಹತ್ತಿ ಅಣ್ಣ ಗಾಡಿ ಫ್ಲೈಟ್ ಟಿಕೆಟ್ ಬಾಕಿ ಆಗೈತಿ ನಿಮ್ಮದು ಹತ್ತಿಬಿಡಿ ಗಾಡಿ ಒಳಗೆ ಇಲ್ಲಪ್ಪ ಸೀಟ್ ಗೀಟ್ ಇಲ್ಲ ಸ್ಟ್ರೀಟ್ ಇಲ್ಲ ಅಂದರೆ ಸ್ಟ್ಯಾಂಡಿಂಗ್ ಮಾಡಿದ್ವಿ ಏನು ಯೋಚನೆ ಮಾಡಿಬಿಡಿ ಅತ್ತಿ ಗಾಡಿ ಒಳಗೆ ಗಾಡಿ ಒಳಗೆ ಹತ್ತಿ ಅಣ್ಣ ಏನಪ್ಪ ಫ್ಲೈಟ್ ನಿಮ್ಮದು ಏನು ಪರವಾಗಿಲ್ಲ ಇಲ್ಲ ನನಗೆ ಏನು ನಿಮ್ಮದು ಟೇಕ್ ಆಫ್ ಮಾಡಬೇಕಾದ್ರೆ ಸೌಂಡ್ ಮಾಡ್ತಾ ಇತ್ತು ಎಲ್ಲ ಗಾಡಿ ಸ್ವಲ್ಪ ಸೌಂಡ್ ಮಾಡದೆ ಮಾಡ್ತದೆ ಯಾವುದೇ ಪ್ಲೇನ್ ಒಳಗೆ ಎತ್ತಿ ಸ್ವಲ್ಪ ಸೌಂಡ್ ಮಾಡ್ತದೆ ನಮ್ಮದು ಪ್ಲೇನು ಕ್ಯಾಹ ಜರ ಜಾದ ಸೌಂಡ್ ಕರ್ತ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡ್ತದೆ ಯಾಕೆ ಅಂತ ಹೇಳಿಬಿಟ್ರೆ ಇದು ಗಾಡಿ ಇಂಜನ್ ಇಲ್ಲ ಅದು ಮೊನ್ನೆ ಈ ಬೆಂಗಳೂರೊಳಗೆ ಆಕ್ಸಿಡೆಂಟ್ ಆಯ್ತಲ್ಲ ಪ್ಲೇನು ಅದರದ್ದು ಇಂಜನ್ ಆಕ್ಸನ್ ಒಳಗೆ ತೊಗೊಂಬಂದ್ಬಿಟ್ಟು ರೆಡಿ ಮಾಡಿರೋದು ರಿಬರ್ ಮಾಡಿಬಿಟ್ಟು ಇದಕ್ಕೆ ಬಾಂಬೆ ಒಳಗೆ ಒಂದು ಹಳೆ ಪ್ಲೇನ್ದು ನಾವು ಟಾಪ್ ತಂದ್ಬಿಟ್ಟು ಹಾಕಿಟ್ಟಿರೋದು ಬಾಳಿ ಬಾಳಿಗೂ ಇಂಜಿನ್ಗೂ ಸಟ್ನೆ ಹೋತ ಅದಕ್ಕೆ ಸ್ವಲ್ಪ ಬಸ್ತಾರ ಆಗ ಆಗ ಸಿವರಿಂಗ್ ಆಯ್ತದೆ ನೀವು ಯಾರು ಸಿವರ್ ಆಗಬೇಡಿ ಮೊನ್ನೆ ಏನಾಯಿತು ಅಂದರೆ ನಮ್ಮ ಟೈರು ರಿಬಿಲ್ಟ್ ಇಲ್ಲ ಹಳೆ ಟೈರು ರೀಬಿಲ್ಟ್ ಐದಿದ್ದು ಅದ್ರದ್ದು ಒಂದು ತುಂಡು ನೆಲ್ಮಂಗ್ಲ ಹತ್ರ ಬಿದ್ದೋಗೈತೆ ಭಾಳ ಪ್ರಾಬ್ಲಮ್ ಆಗ್ಬಿಡ್ತು ಲ್ಯಾಂಡಿಂಗ್ ಪ್ರಾಬ್ಲಮ್ ಆಗ್ಬಿಡ್ತು ಹಾಂ ಹಾಂ ಅಲ್ಲ ಮತ್ತೇನು ನಿಮ್ಮ ಫ್ಲೈಟು ಕೆಗಡೆ ಆರ್ತಾಯಿತ್ತು ನಿನ್ನೆ ಆ ಕಡೆ ತುಮಕೂರು ಕಡೆ ಕೆಗಡೆ ಆರ್ತಾಯಿತ್ತು ಅದು ಏನಾಯ್ತು ಅಂದರೆ ಅಣ್ಣ ಹೊಸರಿಂದ ಟಮಾಟೊ ಬುಟ್ಟಿ ಜಾಸ್ತಿ ಆಗ್ಬಿಟ್ಟೆನೆ ಕ್ಲೀನರ್ ಮೇಲ್ಗಡೆ ಅದಕ್ಕೆ ಸ್ವಲ್ಪ ಕೆಳಗಡೆ ಆರ್ತಿತ್ತು ಮೊನ್ನೆ ನೀವೇನ್ರಿ ರೀ ಸರಿ ಇಲ್ಲ ಬಿಡ್ರಿ ನೆಲ್ಮಂಗಲ್ದ ಹತ್ರ ಸ್ಟಾಪೇ ಕೊಡಲಿಲ್ಲ ಅದು ಯಾಕೆ ಅಂದರೆ ನೆಲ್ಮಾಗ್ಲಾ ಲ್ಯಾಂಡಿಂಗ್ ಬೇಕಾಗಿತ್ತಣ್ಣ ನಾವು ನೆಲ್ಮಗ್ಂತ ಯಾಕೆ ಲ್ಯಾಂಡಿಂಗ್ ಮಾಡಲಿಲ್ಲ ಅಂದರೆ ಅಲ್ಲಿ ಆರ್ಟಿಒನಿದ್ರೆ ಹಿಡಿದ್ಬಿಟ್ರೆ ಆರ್ ಟಿ ಅವ್ರಿಗೆ ನಿಮಗೆ ಮೊದಲೇ ಆಗೋಕ್ಕಿಲ್ಲ ಈ ಪ್ಲೇನ್ ನೋಡಿದ ತಕ್ಷಣ ಅವರು ಬಾಡಿ ಬೇರೆ ಇಂಜಿನ್ ಬೇರೆ ಅದಕ್ಕೆ ಇದು ಬಸ್ಸು ಅಂದ್ಕೊಂಡ್ಬಿಡ್ತಾರೆ ಆಮೇಲೆ ನಂದು ಇಪ್ಪತ್ತೈದು ವರ್ಷ ಸರ್ವಿಸ್ ಅಣ್ಣ ರೋಡಲ್ಲಿ ಅದಕ್ಕೆ ನಾವು ನೋಡಿಬಿಟ್ರೆ ಇವ್ರಿಗೆ ಬಸ್ಸು ಅಂದ್ಬಿಟ್ಟು ಬಂದು ಕೆಸ್ ಹಾಕ್ಬಿಡ್ತಾರೆ ಅಣ್ಣ ಅದಕ್ಕೆ ನಾವು ಲ್ಯಾಂಡಿಂಗೇ ಮಾಡಲಿಲ್ಲ ಹಂಗೆ ಬಂದುಬಿಟ್ಟಿದ್ದು ಪ್ಯಾಚ್ಮಂಜೂರ್ ತಗೊಂಡು ಓಹ್ ನಿಮ್ಮದು ಏರ್ ಆಸ್ಟೆಸ್ ಎಲ್ಲಿ ಇಲ್ಲಿ ಬರ್ತಾರೆ ಇನ್ನು ಸ್ವಲ್ಪ ತೊಳಗೆ ಬಂದುಬಿಡ್ತಾರೆ ಗಡಿ ಎತ್ತಿ ನೀವು ಗಾಡಿ ಎತ್ತಿ ಬಂದ್ಬಿಡ್ತಾರೆ ಗಾಡಿ ನೋಡಿ ಗಾಡಿ ಬಂತು ಹತ್ಕೊಳ್ಳಿ 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 ಇಲ್ಲಿ ಭಾಳ ನಿಲ್ಲಕ್ಕಿಲ್ಲ ನಾವು ಟೇಕಾಫ್ ಮಾಡ್ಬಿಡ್ತೀವಿ ಎತ್ಕೊಳ್ಳಿ ಹತ್ಕೊಂಡು ಹೊರಗಡೆ ಕೂತ್ಕೊಂಡ್ರು ಇಬ್ರು ಏರ್ ಹಾಸ್ಟೆಲ್ಸ್ ಬಂದ್ರು ನಮಸ್ಕಾರ ನಾವು ಈ ಪ್ಲೇಟ್ದು ಏರ್ ಹಾಸ್ಟೆಲ್ಲು ಇವಳು ನಾಗವ್ವ ನನ್ನ ಗಂಗಾಕ ಹಾ ಹಾ ಏನು ಮುಂಚೆ ನಾನು ನೀವೇನೋ ಟ್ರೈನಿಂಗ್ ತೊಗೊಂಡು ಏನಿಲ್ಲ ನಾನು ಟೊಮ್ಯಾಟೊ ಹಣ್ಣು ಮಾರ್ತಿದ್ದೆ ಇವಳು ಕಿತ್ಲೆ ಹಣ್ಣು ಮಾರ್ತಿದ್ಲು ಪೊಲೀಸ್ನವ್ರು ಟ್ರಾಫಿಕ್ ಪೊಲೀಸ್ನವ್ರು ಕಾಟ ತಡಿಲಾರ್ದೆ ನಾವು ಇಬ್ಬರು ಏರ್ ಹಾಸ್ಟೆಲ್ಗಳಾಗ್ಬಿಟ್ಟಿದ್ವಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಂಡು ಬೆಲ್ಟ್ ಶರಿಗೆ ಹಾಕ್ಕೊಳ್ಳಿ ಅದೇ ನನ್ನ ಫ್ಲೈಟ್ದು ಬೆಲ್ಟ್ ಹೇಳಿದ್ದು ಹಾಂ ಸೀಟ್ ಬೆಲ್ಟು ಹಂಗೆ ಹಾಕ್ಕೊಳ್ಳಿ ಆಮೇಲೆ ನೋಡಿ ಅಲ್ಲಿ ಮೇಲ್ಗಡೆ ಒಂದು ಪನಲ್ ಐತಲ್ಲ ಅದು ಮುಂಚೆ ಏನು ಅಂದರೆ ಆಕ್ಸಿಜನ್ ಮಾಸ್ಕ್ ಅಂತ ಇಟ್ಟಿದ್ರು ನಾವೀಗ ಇಟ್ಟಿರೋದು ಬಿಡಿಗಿಡಿ ಸೇದೋರು ಬಾಯಿಗೆ ಹಾಕೊಂಡು ಸೇದ್ಕೊಳ್ಳಿ ಅಂತ ಹಾಂ ಆಮೇಲೆ ಉಗಿಬೇಕು ಉಗಿಗಿಬೇಕು ಅಂದರೆ ಇಲ್ಲಿ ನೆಲದಲ್ಲೆಲ್ಲ ಉಗಿಬೇಡಿ ಮುಂದ್ಗಡೆ ಯಾರು ಕೂತಿರ್ತಾರಲ್ಲ ಅವ್ರು ಜೋಬ್ ಬಳಿ ಉತ್ಕೊಂಬಿ ಹ್ಞೂ ಹ್ಞೂ ಕೂತ್ಕೊಳ್ಳಿ ಸರಿಗೆ ಇನ್ನಮ್ಮ ಇವನ್ ಬರ್ತಾನೆ ಪೈಲಟ್ ಅಲ್ಲ ಇದೇನಮ್ಮ ಇದು ಹುಕ್ಕು ಇದು ಹುಕ್ಕು ಸ್ಟ್ಯಾಂಡಿಂಗ್ ಸೀಟ್ನವ್ರಿಗೆ ಅವ್ರಿಗೆ ಹುಕ್ಕಾಕ್ ಬಿಡ್ತೀವಿ ಅವಾಗ ಟೇಕಪ್ ಆಗುವಾಗ ನೇತಾಡ್ತಿರ್ತಾರೆ ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಬೀಳ್ತಾರೆ ಅಂದ್ಬಿಟ್ಟು ಏ ಗಂಗ್ವ ಆ ಪೈಲಟ್ನ ಕರಿ ಅವ್ನು ನೋಡು ಅವನೆಲ್ಲ ಸೌತೆಗ ಮಾರವಾಳ ಏರ ಅಷ್ಟವಳ ಅವಳ ಜೊತೆ ಮಾತಾಡ್ತಾ ನಾನು ಟೈಮ್ ಆಯಿತು ಆ ಫುಟ್ಪಾತ್ ಮೇಲೆ ಕೂತ್ಕೊಳ್ಳೋ ಬುದ್ಧಿ ಎಲ್ಲೋ ಆಯ್ತದದು ಕರಿ ಅವನ್ನ ಏ ಗಂಗ ಚಾಕ್ರೀಕ ಸುರು ಅಚ್ಚಾ ಬಲ್ಲಿತ್ತು ಅಲ್ಲ ಮೇಲ್ಗಡೆ ಟೊಮೆಟೋದು ಬುಟ್ಟಿ ಎಲ್ಲ ಲೋಡ್ ಕರ್ದಾಲ್ಕೋ ಮೈ ಅಚ್ಚಾ ಬಂದಾಳ್ಕೊ ನಿಚ್ಚಾನ ಕ್ಲಿಯರ್ ಅಯ್ಯ ನಿ ಮಲ್ಲುಮ್ ಅಚ್ಚಾ ಅರ್ಜೆಂಟ್ ಕರ್ತೀನ ಅಲ್ಲಿ ಸಾಮನೆ ಬೈಲ್ ಟೇಕ್ ಆಫ್ ಕರ್ನೆ ಹೋತಾನಿ ಲಾರಿಯಾ ಹಿ ಟೇಕ್ ಆಫ್ ಕರ್ನೆ ಹೋತಾನಿ ಕ್ಯಾ ಮುಷ್ಕಿಲ್ ಹೇ ಮಲ್ಮ್ ರಿವರ್ಸ್ ಜಾನೇ ಹೊಾನಿ ಸಾಮ್ನೆ ಜಾನೇ ಹೋತಾನಿ ಓ ಬೊಂಬಡಿ ಹೊಡೆದ್ ಬಿಟ್ರೆ ನೀನು ಗಾಡಿ ಹೋಗ್ಬಿಡ್ತದೆ ಮೇಲ್ಗಡೆ ಏನಿದು ಮರಿತಿ ಕಾರು ಹೆಂಗ್ ಬೇಕಂಗ್ ತಿರ್ಸ್ಕೊಂಡೆ ಹೋಗೋಕೆ ಇದು ಟೇಕ್ ಟೇಕಪ್ ಮಾಡಬೇಕು ಅಂದರೆ ಜಾಗ ಬೇಕು ರನ್ವೇ ಇಲ್ಲ ಇಲ್ಲಿ ಮೊದಲೇ ರನ್ವೇ ಒಳಗೆ ಎಲ್ಲ ಗಲ್ಲಿ ಒಳಗೆ ಎಲ್ಲ ಲಾರಿ ನಿಲ್ಲಿಸ್ಬಿಟ್ಟವ್ರಿ ನಿಮಗೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಹಾಂ ಮೈ ಜಾತು ಮಂಜೆ ಟೈಮ್ ಮಾಲ್ ಅರ್ಜೆಂಟ್ ಕರ್ನಾತ್ತು ಹ್ಞೂ ಅರ್ಜೆಂಟ್ ಮಾಡಬಾರ್ದು ಗೊತ್ತು ಡೋರ್ ಅಂದಾಲ್ ಡೋರ ಅಂದಾಲ್ ಎಲ್ಲ ಡೋರ್ ಹಾಕ್ಬಿಡಿ ನಾಲ್ಕು ಓಹ್ ಇಲ್ಲಿ ಕೊತ್ತಿರೋ ಎಲ್ಲ ಪ್ಯಾಸೆಂಜರ್ಸ್ಗೆ ಸಲಾಮ್ ವಲೈಕು ನಮಸ್ಕಾರ ಹಾಂ ವಲೈಕುಮ್ ಸಲಾಮ್ ಬೈ ಓ ತುಂಬಿ ಬೇಟೆ ಹಾಂ ಪಿಚ್ಚೆ ಸೀಟ್ ಮ್ಯಾಮ್ ಬಿಟ್ಟು ಹೋಗ್ರಿ ಊಟ ಊಟ ಕದಲ್ತಾ ಇಬೋ ಸೀಟಾನೇತು ನಿಚೆ ಬಿಡಲೆ ಹ್ಞೂ ಕೂತ್ಕೊ ಕೂತ್ಕೋ ನಳಿ ಯಾರು ಏನು ಎದುರ್ಕೋಬೇಡಿ ಆರಾಮಾಗಿ ಕೂತ್ಕೊಳ್ಳಿ ಫ್ಲೈಟ್ ಆರಾಮಾಗಿ ಹೋಯ್ತದೆ ಆರಾಮಾಗಿ ಇಳಿತದೆ ಏನು ಯೋಚನೆ ಮಾಡಬೇಡಿ ನಾನು ಯಾರು ಅಂದರೆ ಜಬ್ಬರ್ ಇಲ್ಲ ಅವ್ರದ್ದು ಚಿಕ್ಕಪ್ಪ ಅದು ಮಗ ನಾನು ನನ್ನ ಹೆಸರು ಮುಸ್ತಾಕ್ ನಾನು ಆರಾಮಾಗಿ ಗಾಡಿ ಓಡಿಸ್ತೀನಿ ಮುಂಚೆ ಗಾಡಿ ಸೆಕ್ಷನ್ ಒಳಗೆ ಭಾಳ ಬಸ್ಗಳು ಓಡಿಸಿದ್ದೀನಿ ನಾನು ನಾನು ಎಲ್ಡ್ ಬಸ್ ಓಡಿಸಿದೆ ಉಳ್ಳೋಯ್ತು ಹೇಳಿಕೆ ಅದಕ್ಕೆ ಬೇರೆ ಬಸ್ ಸಿಗ್ಲೆಲ್ಲ ನಮ್ಮ ನಮಗೆ ಪ್ಲೇನ್ಗೆ ಕಳಿಸಿದ್ದು ರೋಡ್ಗಳಿಗೆ ನಾನು ಗಾಡಿ ತೊಗೊಂಡ್ರೆ ಒಳ್ಳಾಯ್ತದೆ ಅಣ್ಣ ಅದಕ್ಕೆ ನನಗೆ ಪ್ಲೇನ್ ಒಳಗೆ ಕಳಿಸ್ಬಿಟ್ಟವ್ರೆ ನೋಡಿ ಈ ಪ್ಲೇನ್ ಒಳಗೆ ನಾವು ಹೋಗ್ತಾ ಇದ್ದೀವಿ ನೀವು ನಾವು ಎಲ್ಲ ಸುರಕ್ಷತೆಯಿಂದ ಆರಾಮಾಗಿ ಹೋಗ್ಬೋದು ಏನು ನಂದು ಎರಡು ಮಾತೈತೆ ಕೇಳಿ ಫಸ್ಟ್ ಆಫ್ ಆಲ್ ಏನು ಅಂದರೆ ನಿಮ್ಮದು ಇಲ್ಲ ಎರಡು ಹ್ಯಾಂಡಲ್ ಒಳಗೆ ಚಿಕ್ಕಿತ್ತು ಎರಡು ಬೆಲ್ಟ್ ಐತೆ ಅದು ಯಾಕೆ ಅಂತ ಯೋಚನೆ ಮಾಡ್ಬೋದು ಎಲ್ಲರೂ ಕೈಗಳಿಟ್ಬಿಟ್ಟು ಕೈಗೆ ಬೆಲ್ಟ್ ಹಾಕೊಂಡ್ಬಿಡಿ ಯಾಕೆ ಆಗ್ತಾ ಇರೋದು ಅಂದರೆ ನಮ್ಮದು ಸೇಫ್ಟಿಗೋಸ್ಕರ ನಮ್ಮದು ಸೇಫ್ಟಿ ಅಂದರೆ ನಮ್ಮದು ಏರಷ್ಟೇ ಸುಡುಗಿರು ಇಲ್ಲ ಅವ್ರು ಆ ಕಡೆ ಈ ಕಡೆ ಬರಬೇಕಾರೆ ಹೋಗ್ಬೇಕಾರೆ ಜರೆ ಚಕ್ರದಾನಿ ಅವನು ಬರೋಬ್ರ ನೀ ಹಾತು ಚುಪ್ರ ತಾನಿ ಉನ್ಕ ಅದಕ್ಕೆ ಹುಡುಗಿರು ಆ ಕಡೆ ಕಡೆ ಓಡಾಡ್ತಿರ್ತಾರೆ ಅದಕ್ಕೆ ನಿಮ್ಮದು ಕೈ ಎರಡು ಕಟ್ಟಿ ಇಲ್ಲಿ ಕೂತ್ಕೊಳ್ಳಿ ಬಂದಾಲ್ನಾಗರ್ಗು ಸ್ವಾಮಿ ಅದಕ್ಕೆ ಕೈಗೆ ಬಿಲ್ಟ್ ಹಾಕೊಂಬಿಡಿ ಆಯ್ತಾಣ ಆಮೇಲೆ ನಮ್ಮದು ಪ್ಲೇನು ಮೇಲ್ಗಡೆ ಟೊಮೆಟೊ ಬಿಟ್ಟು ಜಾಸ್ತಿ ಇರೋದ್ರಿಂದ ಕೆಳಗಡೆ ಆಡ್ತದೆ ಸ್ವಲ್ಪ ಅದಕ್ಕೆ ಯಾರು ಕೈ ತಲೆ ಆಚೆ ಹಾಕ್ಬೇಡಿ ಯಾಕೆ ಅಂದರೆ ಯುಟಿಲಿಟಿ ಬಿಲ್ಡಿಂಗ್ ಅದು ಇದು ಸಿಗ್ತದಿಲ್ಲ ಸ್ವಲ್ಪ ಪಕ್ಕದಲ್ಲೇ ಹೋಗ್ತೀವಿ ನಾವು ತಲೆಗೆಲೆ ಸಿಕ್ಕೋಗ್ಬಿಟ್ಟು ಸತ್ತೋಗ್ಬಿಡ್ತೀರ ಅದಕ್ಕೆ ಆರಾಮಾಗಿ ಬಿಡಿ ಗಿಡಿ ಸೇದಬೇಕು ಅಂದ್ರೆ ಮೇಲ್ಗಡೆ ಆಕ್ಸಿಜನ್ ಮಕ್ ಹೇಳ್ಕೊಳ್ಳಿ ಅದ್ರೊಳಗೆ ಹೋಗೇ ಬಿಡಿ ಆಯ್ತಾ ಎಲ್ಲ ನಿಮ್ಗೆ ಹೇಳಿದ್ದಾರೆ ಆರಾಮಾಗಿ ಕೂತ್ಕೊಳ್ಳಿ ಆರಾಮಾಗಿ ಹೋಗೋಣ ನಾನು ಬಹಳ ಚೆಂದಾಗಿ ಲ್ಯಾಂಡಿಂಗ್ ಮಾಡ್ತೀನಿ ಏನು ಯೋಚನೆ ಮಾಡ್ಬಿಡಲ್ಲ ನೀವು ಆಮೇಲೆ ನೋಡಿ ಅಣ್ಣ ನಾವು ಏನ್ ಮಾಡ್ತೀವಿ ಕರೆಕ್ಟ್ ಆಗಿ ಬಸ್ ಸ್ಟಾಂಡ್ ಒಳಗೆ ಲ್ಯಾಂಡಿಂಗ್ ಮಾಡಲ್ಲ ಸ್ವಲ್ಪ ಮುಂದೆ ಲ್ಯಾಂಡಿಂಗ್ ಮಾಡ್ತೀವಿ ಪೊಲೀಸ್ ಪ್ರಾಬ್ಲಮ್ ಇದೆ ಅವಾಗ ಏನ್ ಮಾಡ್ಬೇಕು ಯಾರು ಅರ್ಜೆಂಟ್ ಐತೆ ಡೋರ್ ಹತ್ರ ನಿಂತ್ಕೊಂಡು ಬಿಡಿ ಇನ್ನು ವಿಚಿತ್ರ ವಿಚಿತ್ರವಾದ ಪೈಲಟ್ಗಳಿದ್ದಾರೆ ಎಂಥ ವಿಚಿತ್ರವಾದ ಪೈಲಟು ಅವ್ರು ಬಂದ್ಬಿಟ್ಟು ಪ್ಯಾಸೆಂಜರ್ ಜೊತೆ ಮಾತಾಡೋ ರೀತಿ ನೋಡಿ ಹಲೋ ಅಲೋ ನಾನು ಕ್ಯಾಪ್ಟನ್ ಪೈಲಟ್ ಸೀತಾರಣ್ಣ ಮಾತಾಡ್ತಾರದು ಯಾರೋ ಡೋಂಟ್ ರಿ ಆರಾಮಾಗಿ ಆರಾಮಾಗಿರಿ ಸಿ ವಾಟರ್ ಪ್ರಾಬ್ಲಮ್ ಈಸ್ ಯುವರ್ ಅಟೆನ್ಷನ್ ಪ್ಲೀಸ್ ಏ ಅಟೆನ್ಷನ್ ಅಂದರೆ ಎದ್ದು ನಿಂತು ತೊಗೊಂಡ್ಬಿಟ್ಟು ಅಟೆನ್ಷನ್ ನಿಂತೋತರಲ್ಲ ರೀ ಗಮನ ಇಟ್ಟು ಕೇಳಿ ಅಂತ ಹಳ್ಳಿ ಹಳ್ಳಿಯವರು ಸೋಸ ಆಯ್ತಲ್ಲ ನಾನು ನಮ್ಗೆ ಕರೆಕ್ಟಾಗುತ್ತೆ ಹಾಂ ಏನು ಅಂದರೆ ನಮ್ಮ ಗಾಡಿ ಈಗ ಸ್ವಲ್ಪ ಲೇಟಾಗಿ ಹೋಗುತ್ತೆ ಯಾಕೆ ಅಂತಂದರೆ ನಿನ್ನೆ ಬರುವಾಗ ಸ್ವಲ್ಪ ಲ್ಯಾಂಡಿಂಗ್ ಪ್ರಾಬ್ಲಮ್ ಆಗಿ ಎರಡು ವೀಲ್ ಹೋಗ್ಬಿಟ್ಟಿದೆ ಅದಕ್ಕೆ ಬೇರೆ ಎರಡು ವೀಲ್ ತಂದು ಪಿಟ್ ಮಾಡ್ತಾರೆ ಪಿಟ್ ಮಾಡಿದ ತಕ್ಷಣ ಹೋಗೋಣ ಏನು ಯೋಚನೆ ಮಾಡಿಬಿಡಿ ಫ್ಲೈಟ್ ಏನಾದರೂ ಕೆಟ್ಟೋದ್ರೆ ನಮ್ಮ ಹತ್ರ ಜಾಗೀಗೆಲ್ಲ ಆಯ್ತು ಓಕೆ ಈ ಫ್ಲೈಟು ಸ್ವಲ್ಪ ಲೇಟಾಗಿ ಹೋಗ್ಬೋದು ಏನೊಂದು ಹಾಫ್ ಆನ್ ಅವರ್ ಲೇಟಾಗಿ ಹೋಗ್ಬೋದು ಇಲ್ಲ ಒನ್ ಅವರ್ ಲೇಟಾಗಿ ಹೋಗ್ಬೋದು ಮ್ಯಾಕ್ಸಿಮಮ್ ಒಂದು ದಿನ ಲೇಟಾಗ್ಬೋದು ನಾವೇನು ಒಂದು ವಾರ ಲೇಟಾಗಿ ಹೋಗ್ತೀವ ಗಾಂಧಾರು ಈಗಿಂದ ದುಬಾಯ ಎಲ್ಲ ಸುತ್ತಕೊಂಡು ಇಲ್ವಲ್ಲ ಸೇಫ್ಟಿ ಫಸ್ಟೇ ನೀವು ಯಾರೋ ಟೆನ್ಸಲ್ ಮಾಡ್ಕೋಬೇಡಿ ಟೆನ್ಸಲ್ ಮಾಡ್ಕೊಬೇಡಿ ಪ್ಲೇನಲ್ಲಿ ಕೂತ್ರೆ ಆರಾಮಾಗಿ ಕೂತ್ಕೋಬೇಕು ಅಥ್ವಾ ಟೆನ್ಷನ್ ಆಯಿತಾ ಎಡಗಡೆ ಒಂದು ಕೆಂಪು ಬಟ್ರನ್ ಐತೆ ಒತ್ತಿ ಒತ್ತಿದ ತಕ್ಷಣ ಆಡ್ರ್ ಬರ್ತಿದೆ ಅಂತ ರೈಟಲ್ಲಿ ಒಂದು ಗ್ರೀನ್ ಬಟನ್ ಇದೆ ಆ ಗ್ರೀನ್ ಬಟನ್ ಒದ್ಬಿಟ್ರೆ ಚೌಚ ಉಪ್ಪುನ್ಕಾಯಿ ಎರಡು ಬರ್ತಿದೆ ಬಿಚ್ಚಿ ಬೀಚಿ ಲಪಕ್ ಲಪಕ ನೀಟಾಗಿ ಹಾಕೊಂಡು ನಕ್ಕ ಕುಚ್ಕ್ಯಂಗ್ ಕೂಡ್ತ ಯಾವಾಗ ಎಲ್ಲಿ ಇಳಿತೀರ ಅಂತಲೇ ಗೊತ್ತಾಗಲ್ಲ

ಯಾಕೆ ಅಂದರೆ ನಂಗೆ ಈ ಪ್ಲೇನ್ ಟೇಕಾಫ್ ಮಾಡೋಕೆ ಬರ್ತದ್ರಿ ಅಳತ್ ಲ್ಯಾಂಡಿಂಗ್ ಮಾಡೋಕೆ ಬರಲ್ಲ ಆಮೇಲೆ ಇನ್ನೂ ಒಂದು ವಿಷಯ ಓದ್ತಾ ನಾನಿಲ್ಲಿ ಪೈಲಟ್ ಆಗಿರೋವರೆಗೂ ಈ ಪ್ಲೇನ್ ಕಿಡ್ನಾಪ್ ಆಗೋಲ್ಲ ಹೌದು ಐ ಮಾಡೋಕ್ಕಾಗಲ್ಲ ಮಾಡೋಕೆ ಆಗೋಲ್ಲ ಯಾಕೆ ಅಂತೇಳಿದ್ರೆ ಅವನು ಎಲ್ಲಿ ಬೇಕು ಅಲ್ಲಿ ಇಳ್ಸಕ್ಕೆ ಈ ಪ್ಲೇನ್ನ ನನಗೆ ಇಳ್ಸೋಕೆ ಬಂದಿರ್ತಾನೆ ನಾನು ಎಲ್ಲಿ ಬೇಕು ಅಲ್ಲೇ ಇಳಿಸಕ್ಕಾಗಲ್ಲ ಇನ್ನು ಅವನು ಹೇಳಿದ ಈ ಪ್ಲೇನು ಆಂಟಿ ಹೈಜಾಕ್ರಿ ಮಾಡ್ಕೊಬಿಡಿ ನೋಡ್ರಿ ನನಗೆ ಇಪ್ಪತ್ತು ವರ್ಷ ಸರ್ವಿಸ್ರೆ ಇಪ್ಪತ್ತು ವರ್ಷ ಸರ್ವಿಸು ಓಡ್ಸೋದ್ರಲ್ಲೇ ಎಲ್ಲ ಆಟೋ ರಿಸ ಅದು ಓಡಿಸಿ ಸಿಕ್ಕಾಬಿಟ್ಟೆ ಅಪ್ ಮಾಡಿದೀನಿ ನಾನು ಹೇಳಿ ಬೆಂಗಳೂರಲ್ಲಿ ಎಂಥೆಂಥ ಕಡೆ ಟೇಕಪ್ ಮಾಡಿದ ಅಡ್ರೆಸ್ಸ ಅದಾದಮೇಲೆ ಬಸ್ನಲ್ಲಿ ಒಂದು ಚಾನ್ಸ್ ತೊಟ್ಟರು ಒಂದೊಂದು ಏರಿಯಲ್ಲಿ ಒಂದೊಂದೇ ವಾರ ನಾನು ಬಸ್ ಹೊಡಿಸ್ತಾ ಇದ್ದಿದ್ದು ಅಷ್ಟರಲ್ಲಿ ಜನ ಕಲ್ತಗೊಂಬಂದ್ರವರು ಬೇಜಾನ ಕಡೆ ಬಸ್ ತೊಗೊಂಡು ಇಟ್ಬಿಟ್ಟಿದ್ದೀನಿ ಸಣ್ಣ ಪುಟ್ಟ ಗಾಡಿ ಎಲ್ಲ ನನ್ನ ಗಾಡಿ ಒಳಗೆ ಬಂದುಬಿಡೈತೆ ಪುಣ್ಯ ರೋಡ್ ರೋಲರ್ ಕೊಟ್ಟಿರಲ್ಲ ಬೆಂಗಳೂರನ್ನೇ ಸ್ಟೇಡಿಯಂ ಮಾಡ್ಬಿಡ್ತಿದ್ದೆ ನಾನು ಯಾಕೆ ಅಂದರೆ ನಾನು ಸೇಫ್ಟಿ ಇಂಪಾರ್ಟೆಂಟು ಹೌದು ನಾವು ಬಸ್ಸಲ್ಲಿ ಕೂತ್ರೆ ನಾನು ಫುಲ್ ಸೇಫು ಕೆಳಗಡೆ ಬರೋರು ಇರೋರು ಮಾತ್ರ ಸತ್ತಾರೆ ನಾನು ಫುಲ್ ಸೇಫ್ಟಿ ನೋಡ್ರಿ ಇನ್ನೊಂದು ವಿಷಯ ಏನು ಗೊತ್ತಾ ನಾ ಗಾಳಿ ಓಡಿಸ್ಬಿಡ್ರೆ ಗೋರ್ಮೆಂಟ್ ಹೇಳಿದೇ ಬೇಗ ಓಡಿಸ್ತಾ ಇದ್ದೆ ಕೆಳಗಡೆ ಯಾರು ಬಂದರೆ ನಂಗೇನು ಏನು ಆಗೋದೇ ಇಲ್ಲ ಯಾಕೆಂದರೆ ರೋಡ್ನಲ್ಲಿ ಟಾಪಸ್ಟ್ ಪರ್ಸನ್ ನಾನು ಯಾರನ್ನ ಬಗಾದ್ರೂ ಸಹಿಸ್ಬೋದು ನಾನು ಯಾವ ಸ್ಕೂಲ್ ಮಕ್ಕಳ ಮೇಲೆ ಗಾಡಿ ಬಿಟ್ಟರು ನನ್ನ ಯಾರೇನು ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನನಗೆ ಯೂನಿಯನ್ ಸಪೋರ್ಟ್ ಐತೆ ಆಮೇಲೆ ಇನ್ನೊಂದು ವಿಷಯ ಓದ್ತಾ ಯಾರ ಮೇಲವ್ರು ಹತ್ಸ್ಬಿಟ್ರೆ ಅವ್ರ ಮನೆಯವರು ಹೊಟ್ಟೆ ಹಸ್ಕೊಂಬಂದು ಕೋರ್ಟ್ ಹತ್ರ ನಿಂತ್ಕೋಬೇಕು ನನಗೆ ಅವಾಗ ಹಂಗಲ್ಲ ಯಾಕಂದ್ರೆ ಗೋರ್ಮೆಂಟ್ ರಜದಲ್ಲೇ ಹೋಯ್ತಾ ಇದೆ ಕ್ವಾಲಿಟಿಗೆ ಹಿಂಗಾಗಿ ಯಾರ ಇನ್ಯಾರ್ಮೇಲೆಲ್ಲೋ ಹಸ್ಬಿಡ್ತೀಯಾ ಅಂದ್ಬಿಟ್ಟು ನನ್ನ ಮೇಲೆ ಕಳ್ಸೋ ನಾನು ನಿಮ್ಮನ್ನೆಲ್ಲ ಮೇಲ್ ಕರ್ಕೊಂಬತ್ತೇರಾಸ್ಟ್ರೇಸ್ ಇಬ್ಬರು ಡೋರ್ ಹಾಕ್ರಿ ಏನು ಡೋರ್ ಹಾಕ್ರಿ ಅಂದ್ರೆ ನೀನು ಹಾಚ್ಕೋತೀರಾ ಏರ್ ಆಸ್ಟ್ರೇಸ್ ನೀವು ಗಮನ ಬೇಕು ಹಾಂ ಆ ಈ ಕಡೆ ಬನ್ನಿ ಅಲ್ಲಿ ಗಂಡಸ್ರ ಹತ್ರ ನಿಂತ ಬಿಡಿ ಈ ಕಡೆ ಬನ್ನಿ ನಮ್ಮ ಏರ್ ಆಸ್ಟ್ರೆಸ್ ಇವ್ರಿಬ್ಬರೂ ಏನೋ ಬೇಜಾರು ಮಾಡ್ಕೊಬೇಡಿ ನಗ್ತಾ ಇರ್ತಾರೆ ನೀವು ಮಿಸ್ಟೇಕ್ ಮಾಡ್ಕೊಬೇಡಿ ಅವ್ರಿಗೆ ನಗ್ಬೇಕು ಅಂತ ನಾನು ಹೇಳಿದ್ದೀನಿ ಆದರೆ ರೀಸನ್ ಏನು ಅಂದರೆ ಮುಖ ಯಾವ್ದೋ ಸಂತೋಷ ಆಗಿರಲಿ ಅಂತ ನೀವು ತಪ್ಪು ತಿಳ್ಕೊಂಬಿಡಿ ಅವ್ರ ನಕ್ಕರೆ ಓಕೆ ಅದರಿಂದ ಇಂಪಾರ್ಟೆಂಟ್ ವಿಷಯ ನಮ್ಮ ಫ್ಲೈಟ್ರಲ್ಲಿ ಒಳ್ಳೆಯ ಒಂದು ಸಿಸ್ಟಮ್ ಇಟ್ಟಿದ್ದೀವಿ ಇದರ ಯಾರು ಇಟ್ಟಿಲ್ಲ ಅಂತ ಸಿಸ್ಟಮ್ ಏನು ಅಂದರೆ ಏರ್ಪೋರ್ಟಲ್ಲಿ ಹೋಗಿ ನೀವು ಇಳಿದು ಆಡ್ರಿಸ್ಸಲ್ಲಿ ಬರೋದು ಬಸ್ ಸ್ಟ್ಯಾಂಡಲ್ಲಿ ಇಳ್ದು ಅಲ್ಲಿ ಬರೋದು ಅದೆಲ್ಲ ಇಲ್ಲ ನಮ್ಮ ಹತ್ರ ನಮ್ಮ ಹತ್ರ ಹೆಂಗೆ ಅಂದರೆ ನಿಮ್ಮ ಮನೆ ತೋರಿಸಿ ಅಲ್ಲೇ ಇಳಿಸ್ತೀವಿ ಹೆಂಗೆ ಅಂತ ಕೇಳಿ ಏಯ್ ಯಾರಷ್ಟು ಸಿಬ್ಬರು ಉಡಿರು ಬನ್ನಿ ಎಲ್ಲರಿಗೂ ಒಂದೊಂದು ಪ್ಯಾರಾಚೂಟ್ ಕಟ್ಟು ಯಾರು ಎಲ್ಲಿ ಮನೆ ತೋರಿಸ್ತಾರೆ ಕತ್ತಿಡುತ್ತಿಡು ಸೀದಾ ಅವ್ರ ಮನೆಗೆ ಹೋಗ್ತಾರೆ ಓಕೆ ದಿಸ್ ಈಸ್ ದ ಫೆಸಿಲಿಟಿ ಥ್ಯಾಂಕ್ ಯು

हास्य रूपा नोडो हा आपके सामने प्रश्न ये है विच आर द मोस्ट पॉपुलर सॉफ्टवेयर कंपनीज ऑफ इंडिया एच सी एल इन्फोसिस एबीसीएल माइक्रोसॉफ्ट सर वो तो एबीसीएल आर यू श्योर कॉन्फिडेंट इसे लॉक किया जाए अच्छा कंप्यूटर जी एबीसीएल को लॉक किया जाए कंप्यूटर जी ये क्या हुआ ABCL तो साल के पहले से ही चुका है। <laughs> 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 बहुत अच्छा खेल रहे हैं आप बहुत अच्छा खेल रहे हैं देखिए आपके सामने एक प्रश्न है एक करोड़ रुपया जीतने के लिए और आपके सामने लकीली एक लाइफलाइन बाकी है आपका प्रश्न ये है कि जयललिता जी के पास कुल मिलाकर कितने चप्पल और कितने साड़ियां हैं आपके पास चार ऑप्शन है एक हजार दो हजार एक लाख पच्चीस लाख पच्चीस लाख आर यू श्योर अभी एक लाइफलाइन बाकी है आपके पास आप एक करोड़ जीतने वाले हैं सोचिए माई लाइफ लाइन यस फोन ए फ्रेंड अभी वही तो लाइफ लाइन बाकी है आपके पास फोन ए फ्रेंड किसको फोन करना चाहती हैं आप मैं अपना गुरुजी से बात करना चाहता हूं कौन है आपके गुरुजी? जी वी एन जी अच्छा कंप्यूटर वी एन जी को फोन लगा दिया जाए हेलो हेलो वी एन जी आपके शिष्य मेरे सामने बैठे उनके पास एक प्रश्न है उस प्रश्न का जवाब देते उनको एक करोड़ मिलेगा और प्रश्न पूछने से पहले मैं आपसे पूछना चाहता हूं कि ये वी एन जी क्या होता है जी या बीएनजी एन ये बोले तो ना अच्छा अच्छा वीरपन जी बहुत खुशी हुई आपसे मिलकर बहुत खुशी हुई आ उन्हीं को खुशी आगे रखा यान को खुशी नहीं है यान का रंबा काबत ले रखा आ तुम्हारा कौन पने का कटोट है ना उसमें बहुत प्रॉब्लम है जो अभी आंसर देना वो इंग्लिश में देना नहीं तो हिंदी में देना काय को तमिल में नहीं देना <laughs> इसलिए तमिल लैंग्वेज लें में बात करने को तुम आर्डर देना और देखो तुम आर्डर में नहीं दिया मैं बहुत प्रॉब्लम करता वो सामने तुम्हारे सामने मेरे शिष्य बैठे ना उसी के जब में बहुत बड़ा और ऑडियंस में चार पांच लोग हमारा लोग बैठा है वो फुल बाम्ब रख के बैठा है <laughs> कल से तमिल में आंसर बोले तो तुम यह करोड़ देना तुम ऑर्डर नहीं दिया मैं इधर से रिमोट प्रेस करता हूं वो लोग तुम लोग सब पीस पीस हो जाएगा बाद में कौन हो गया एक कडुट पीस करके बोलना पड़ता है इसलिए तुम्हें तमिल में आना चाहिए तमिल में आको तमिल में एक कडोड नहीं तो दस कडुड करो तुम्हारा राइट का हिसाब से हम देता ओके